ಐಡಾಸ್ ಫೋರಂ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆಗೆ ತಮಗೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಗುರುನಾಥ್ ಕನ್ನೊಳ್ಳಿ. ಹೊಚ್ಚ ಹೊಸ ವಿನೂತನವಾಗಿ ನಮ್ಮ ಐಡಾಸ್ ಫೋರಂ ವತಿಯಿಂದ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡಲು ಹೊರಟಿರುತ್ತೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ಇನ್ನು ನಮ್ಮ ಐಡಾಸ್ ಫೋರಂ ವತಿಯಿಂದ KPSC ಹಿಡಿದು KSP KE ಬೋರ್ಡು UPSC SSC RRB ವಿವಿಧ ಎಲ್ಲ ಇಲಾಖೆಗಳ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡಲು ಹೊರಟಿರುತ್ತೇವೆ. ಇನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗದೇ ಇದ್ದರು ಪ್ಲೀಸ್ ಜಾಯ್ನ್ ಅಸ್. ಇನ್ನು ನೆಕ್ಸ್ಟು ನಮ್ಮ ಐಡಾಸ್ ಫೋರಂ ವತಿಯಿಂದ ಯಾವ ಥರ ಮಾಡಿದರೆ ನೋಡಲು ನಿಮಗೆ ಅನುಕೂಲವಾಗುವ ದೃಷ್ಟಿಯಿಂದ ಇಟ್ಕೊಂಡು ಪ್ರತ್ಯೇಕ ಪ್ಲೇಲಿಸ್ಟ್ಗಳ ಮುಖಾಂತರ ಮಾಡಿದ್ದೀವಿ. ಯಾವ ಥರ ಅಂತಂದರೆ ಫಸ್ಟೊಂದು ಎಲ್ಲ NCERT ವಿಡಿಯೋಗಳು ಬರುತ್ತೆ, ಅಲ್ಲಿ ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸು, ಪಾಲಿಟಿ, ಎಕನಾಮಿಕ್ಸು ಕವರ್ ಆಗುತ್ತೆ. ಇನ್ನು ಸೆಕೆಂಡೊಂದು ಎಲ್ಲ DSERT ವಿಡಿಯೋಗಳು, ಅದರಲ್ಲಿ ಆಲ್ ಸಬ್ಜೆಕ್ಟ್ ವೈಸು. ಇನ್ನು ಥರ್ಡೊಂದು ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯ ಪುಸ್ತಕ ವಿಡಿಯೋಗಳು. ಅದೇ ರೀತಿ GK ಟ್ರಿಕ್ಸ್ ವಿಡಿಯೋಗಳು. ಇನ್ನು ಐದನೇದು ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ ನಮ್ಮ ಪಾರ್ಟ್ ಇದೆ ನೋಡಿ, ಇದು ಕ್ವಶನ್ ಪೇಪರ್ಸ್ ಅಂತ ಬರುತ್ತೆ ನೋಡಿ, ಇಲ್ಲಿ ಕೂಡ ನೀವು ನೋಡ್ಬೋದು ಕ್ವಶನ್ ಪೇಪರ್ಸುಗಳು. ಪ್ಲೇಲಿಸ್ಟ್ನಲ್ಲಿ ಮುಖಾಂತರ ಹೋಗಿ ಕಂಟಿನ್ಯೂಸ್ ಸೀರೀಸನ್ನು ನೋಡ್ಬೋದು. ಈಗಾಗಲೇ 85ಕ್ಕಿಂತ ಹೆಚ್ಚು ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡಲು ಅಲ್ಲಿ ಕೂಡ ನೀವು ನೋಡ್ಬೋದು. ನೆಕ್ಸ್ಟ್ ನೋಡಿ, ಇನ್ನು ಮುಂದೆ ಅನೇಕ ಕೋರ್ಸ್ಗಳನ್ನು ಐಡಾಸ್ ಫೋರಂ ವತಿಯಿಂದ ಲಾಂಚ್ ಮಾಡಲಾಗುವುದು. ನಾವು ಇವತ್ತು ಡಿಸ್ಕಷನ್ ಮಾಡಲು ಹೊರಟಿರುವುದು 2004ರಲ್ಲಿ ನಡೆದ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ. ಈಗಾಗಲೇ 1 ರಿಂದ 50 ಪ್ರಶ್ನೆಗಳು ಭಾಗ 1ರಲ್ಲಿ ಮುಗಿದಿದೆ. ಅದರ ಲಿಂಕನ್ನು ಕೆಳಗಡೆ ಕೊಡಲಾಗಿರುತ್ತೆ. ಯಾರು ನೋಡದೇ ಇದ್ದವರು ಪ್ಲೀಸ್ ಅದನ್ನು ನೋಡ್ಬೋದು, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿರುತ್ತೆ 1ರಿಂದ 50 ಪ್ರಶ್ನೆಗಳು. ಈ ಭಾಗದಲ್ಲಿ 51ರಿಂದ 100 ಪ್ರಶ್ನೆಗಳು ಡಿಸ್ಕಷನ್ ಮಾಡೋಣ. ಭಾಗ 2 ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ರಶ್ನೆ ನೋಡಿ, ಕನ್ನಡದ ಯಾವ ಚಲನಚಿತ್ರ ನಟರಿಗೆ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ದೊರೆತಿದೆ? ವಿಷ್ಣುವರ್ಧನ್, ಅನಂತನಾಗ್, ಗಿರೀಶ್ ಕಾರ್ನಾಡ್, ಡಾಕ್ಟರ್ ರಾಜ್ಕುಮಾರ್, ಯಾರಿಗೆ ಸಿಕ್ಕಿದೆ ಅಂತಂದರೆ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಏಕೈಕ ಕನ್ನಡ ಚಿತ್ರನಟ ಯಾರಂತಂದರೆ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಿಕ್ಕಿರುತ್ತೆ. 1995ರಲ್ಲಿ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಲಭಿಸಿದೆ ನೋಡಿ, 1995ರಲ್ಲಿ. ಇನ್ನು ಇವರಿಗೆ ಕರ್ನಾಟಕ ರತ್ನ ಕೂಡ ಪ್ರಶಸ್ತಿ ಲಭಿಸಿದೆ ನೋಡಿ, ಕರ್ನಾಟಕ ರತ್ನ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಿಕ್ಕಿರುತ್ತೆ ಕರ್ನಾಟಕ ರತ್ನ. ಇನ್ನು ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರಾರಂಭಗೊಂಡ ವರ್ಷ ಯಾವಾಗಂತ ನಿಮ್ಗೆ ಗೊತ್ತಿರಬೇಕು, 1969ರಲ್ಲಿ ಪ್ರಾರಂಭಗೊಂಡಿರುತ್ತೆ. ಇನ್ನು ಅತಿ ಹೆಚ್ಚು ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಭಾಷೆ ಚಲನಚಿತ್ರ ಭಾಷೆ ಯಾವುದಂತಂದರೆ ಹಿಂದಿ ಭಾಷೆಗೆ ಅತಿ ಹೆಚ್ಚಾಗಿ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಲಭಿಸಿದೆ ನೋಡಿ. ಇನ್ನು ಇತ್ತೀಚೆಗೆ 2019ರಲ್ಲಿ ಯಾರಿಗೆ ಸಿಕ್ಕಿದೆ ಅಂತಂದರೆ ಅಮಿತಾಬ್ ಬಚ್ಚನ್ ಅವರಿಗೆ ಸಿಕ್ಕಿರುತ್ತೆ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ. ನೆಕ್ಸ್ಟ್ ನೋಡಿ, 52ನೇ ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಅಶೋಕ, ಬಿಂದುಸಾರ, ಚಂದ್ರಗುಪ್ತ ಮೌರ್ಯ, ಕನಿಷ್ಕ. ಸ್ಥಾಪಕ ಯಾರಂತಂದರೆ ಚಂದ್ರಗುಪ್ತ ಮೌರ್ಯ ನೋಡಿ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ನೋಡಿ. ಕಾಲಾವಧಿ ಯಾವುದಂತಂದರೆ ಕ್ರಿಸ್ತ ಪೂರ್ವ 322ರಲ್ಲಿ ಪ್ರಾರಂಭಿಸಿರ್ತಾ ನೋಡಿ, ಕ್ರಿಸ್ತ ಪೂರ್ವ 322ರಲ್ಲಿ. ಈತನ ಮಂತ್ರಿ ಯಾರಿರ್ತಾರೆ? ಚಾಣಕ್ಯ. ಆತನ ಈತನ ಹೆಸರುಗಳು ನೋಡಿ ಯಾವಂತಂದರೆ ವಿಷ್ಣುಗುಪ್ತ, ಕೌಟಿಲ್ಯ. ಈತ ಏನಾಗಿರ್ತಾನೆ? ಚಾಣಕ್ಯನು, ಪ್ರಸಿದ್ಧ ಅರ್ಥಶಾಸ್ತ್ರಜ್ಞನು. ಸಂಸ್ಕೃತದಲ್ಲಿ ರಚಿಸಿರ್ತಾರೆ ನೋಡಿ, ಅರ್ಥಶಾಸ್ತ್ರವನ್ನು ರಚಿಸಿದ ಭಾರತದಿಂದ ಸಂಸ್ಕೃತದಲ್ಲಿ ಚಾಣಕ್ಯನ ರಚಿಸಿರ್ತಾನೆ. ಇನ್ನು ಈತರು ಚಂದ್ರಗುಪ್ತ ಮೌರ್ಯ ರಾಜಧಾನಿ ಯಾವುದಾಗಿತ್ತು ಅಂದರೆ ಪಾಟಲಿಪುತ್ರ ಈತನ ರಾಜಧಾನಿ ಆಗಿರುತ್ತೆ ನೋಡಿ. ನೆಕ್ಸ್ಟ್ ನೋಡಿ, ಪಟ್ಟದಕಲ್ಲು ಯಾವ ಪಟ್ಟದಕಲ್ಲು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಬಾಗಲಕೋಟೆ, ಬಿಜಾಪುರ, ಬೆಳಗಾಂ, ಗದಗ ಎಲ್ಲಿದೆ ಅಂತಂದರೆ ಪಟ್ಟದಕಲ್ಲು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುತ್ತೆ ನೋಡಿ, ಪಟ್ಟದಕಲ್ಲು ಬಾಗಲಕೋಟೆ ಜಿಲ್ಲೆಯಲ್ಲಿ. ಇನ್ನು ಇದು ಪಟ್ಟದಕಲ್ಲದ ಪ್ರಾಚೀನ ಹೆಸರು ಏನಂತಂದರೆ ಕಿಸುವಳಲು. ಕಿಸುವಳಲು ಪಟ್ಟದಕಲ್ಲಿನ ಪ್ರಾಚೀನ ಹೆಸರು ನೋಡಿ, ಕಿಸುವಳಲು. ನೆನಪಿಟ್ಟುಕೊಳ್ಳಿ, ಕೇಳಿದ್ದಾನೆ ಕಿಸುವಳಲು. ಇನ್ನು ಪಟ್ಟದಕಲ್ಲಲ್ಲಿ ಪ್ರಸಿದ್ಧ ದೇವಾಲಯ ಯಾವಳು ಅಂತಂದರೆ ವಿರೂಪಾಕ್ಷಯ ದೇವಾಲಯ ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳು. ಯಾವ ಶೈಲಿಯಲ್ಲಿ ಕಟ್ಟಡಾಗಿದೆ ಅಂತಂದರೆ ದ್ರಾವಿಡ ಶೈಲಿಯಲ್ಲಿ ನೋಡಿ, ವಿರೂಪಾಕ್ಷಯ ದೇವಾಲಯ ಮತ್ತು ಮಲ್ಲಿಕಾರ್ಜುನ ದೇವಾಲಯ. ಇನ್ನು ಪಟ್ಟದಕಲ್ಲು ಯಾವ ನದಿಯ ದಡದಲ್ಲಿದೆ ಅಂತಂದರೆ ಮಲಪ್ರಭಾ ನದಿಯ ತೀರದಲ್ಲಿದೆ ನೋಡಿ. ಇನ್ನು ಪಟ್ಟದಕಲ್ಲು 1987ರಲ್ಲಿ ವಿಶ್ವ ಪರಂಪರೆಗೆ ಸೇರಿದೆ. 1987ರಲ್ಲಿ ಸೇರಿದೆ ಪಟ್ಟದಕಲ್ಲು. ನೆಕ್ಸ್ಟ್ ನೋಡಿ, ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದರು? ಶಹನಾಯಿ, ತಬಲಾ, ಸೀತಾರ್, ಸರೋದ್ ಯಾವುದಂತಂದರೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು ಶಹನಾಯಿ ವಾದಕರು, ಪ್ರಸಿದ್ಧ ಶಹನಾಯಿ ವಾದಕರು. ಇವರು 2001ರಲ್ಲಿ ಭಾರತ ರತ್ನ ಪ್ರಶಸ್ತಿ ಕೂಡ ಲಭಿಸಿರುತ್ತೆ ನೋಡಿ, ಶಹನಾಯಿ ವಾದಕರು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರಿಗೆ 2001ರಲ್ಲಿ ಭಾರತ ರತ್ನ ಪ್ರಶಸ್ತಿ ಲಭಿಸಿರುತ್ತೆ. ಇನ್ನು ತಬಲಾ ವಾದಕ ಪ್ರಸಿದ್ಧ ಯಾರಂತಂದರೆ ಜಾಕಿರ್ ಹುಸೇನ್ ಅವರು ನೋಡಿ, ಜಾಕಿರ್ ಹುಸೇನ್ ಪ್ರಸಿದ್ಧ ತಬಲಾ ವಾದಕ. ಅದೇ ರೀತಿ ಸೀತಾರ್ ವಾದಕ ಯಾರಂತಂದರೆ ರವಿಶಂಕರ್ ಅವರು, ರವಿಶಂಕರ್ ಅವರು
ಸೀತಾರವಾದಕ ನೆಕ್ಸ್ಟ್ ನೋಡಿ 55ನೇ ಪ್ರಶ್ನೆ ಭೂಮಿಯಲ್ಲಿ ಹೇರಳವಾಗಿ ದೊರೆಯುವ ವಸ್ತು ಯಾವುದು ಕಲ್ಲಿದ್ದಲು ಚಿನ್ನ ವಜ್ರ ಪ್ಲಾಟಿನಮ್ ಯಾವುದಂತಂದರೆ ಅತಿ ಹೆಚ್ಚಾಗಿ ಹೇರಳವಾಗಿ ದೊರೆಯುವ ವಸ್ತು ಯಾವುದಂತಂದರೆ ಕಲ್ಲಿದ್ದಲು ನೋಡಿ ಕಲ್ಲಿದ್ದಲು ಅತಿ ಹೆಚ್ಚಾಗಿ ಹೇರಳವಾಗಿ ಸಿಗುತ್ತೆ ಇನ್ನು ಕಲ್ಲಿದ್ದಲು ವಿಧಗಳು ನೋಡೋದಾದರೆ ಅಂತರಸೈಟು ಬಿಟಮಿನಸ್ಸು ಲಿಗ್ನೈಟು ಪಿಟ್ಟು ಒಟ್ಟು ಯಾವ ಅಂತಂದರೆ ಕಲ್ಲಿದ್ದಲು ವಿಧಗಳಲ್ಲಿ ನಾಲ್ಕು ವಿಧಗಳು ಯಾವ ಅಂತಂದರೆ ಅಂತರಸೈಟು ಬಿಟುಮಿನಸ್ ಲಿಗ್ನೈಟು ಪಿಟ್ಟು ಅತ್ಯುತ್ತಮ ಕಲ್ಲಿದ್ದಲು ಅಂತಂದರೆ ಅಂತರಸೈಟ್ ನೋಡಿ ಅತ್ಯುತ್ತಮ ಕಲ್ಲಿದ್ದಲು ಯಾವುದಂತಂದರೆ ಅಂತರಸೈಟು ಇನ್ನು ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ಹೊಂದಿರುವ ರಾಜ್ಯ ಅಂತಂದರೆ ನಮ್ಮ ಕರ್ನಾಟಕ ನಮ್ಮ ರಾಜ್ಯ ಯಾವುದಂತಂದರೆ ಜಾರ್ಖಂಡ್ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ಹೊಂದಿರುವ ರಾಜ್ಯ ನೋಡಿ ಅದರಲ್ಲಿ ಸ್ಥಳ ಅಂತಂದರೆ ಜಾರಿಯಾ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ಹೊಂದಿರುವ ಸ್ಥಳ ಗಣಿಯಾಗಿದೆ ನೋಡಿ ಜಾರಿಯಾ ಜಾರ್ಖಂಡಲ್ಲಿ ಬರುತ್ತೆ ಜಾರಿಯಾ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ಹೊಂದಿರುವ ಸ್ಥಳ ಯಾವುದಂತಂದರೆ ಜಾರ್ಖಂಡದಲ್ಲಿರೋ ಜಾರಿಯಾ ನೆಕ್ಸ್ಟ್ ನೋಡಿ ಪೋಲಿಯೋ ಕಾಯಿಲೆಯನ್ನು ಯಾವುದರಿಂದ ತಡೆಗಟ್ಟಬಹುದು ಇಂಜೆಕ್ಷನ್ ವ್ಯಾಕ್ಸಿನೇಷನ್ ಲಸಿಕೆ ಆಯುರ್ವೇದದ ಔಷಧಿಯಿಂದ ಹೋಮಿಯೋಪತಿ ಔಷಧಿಯಿಂದ ಯಾವುದಂತಂದರೆ ಪೋಲಿಯೋ ಲಸಿಕೆಯನ್ನು ವ್ಯಾಕ್ಸಿನೇಷನ್ ಲಸಿಕೆಯ ಮೂಲಕ ತಡೆಗಟ್ಟಬಹುದು ಇನ್ನು ಪೋಲಿಯೋ ಲಸಿಕೆಯನ್ನು ಕಂಡುಹಿಡಿದವರು ಯಾರಂತೆ ಆಲ್ಬರ್ಟ್ ಸ್ಯಾಬಿನ್ ಅವರು ಪೋಲಿಯೋ ಲಸಿಕೆಯನ್ನು ಕಂಡುಹಿಡಿದಿರ್ತಾರೆ ನೋಡಿ ಪೋಲಿಯೋ ಲಸಿಕೆಯನ್ನು ಕಂಡುಹಿಡಿದವರು ಯಾರಂತಂದರೆ ಆಲ್ಬರ್ಟ್ ಸ್ಯಾಬಿನ್ ಅವರು ಪೋಲಿಯೋ ಲಸಿಕೆಯನ್ನು ಕಂಡುಹಿಡಿದಿರುತ್ತಾರೆ 57ನೇ ಪ್ರಶ್ನೆ ನೋಡಿ ಗಣರಾಜ್ಯ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ 15ನೇ ಆಗಸ್ಟು 26ನೇ ಜನವರಿ 2ನೇ ಅಕ್ಟೋಬರ್ 14ನೇ ಏಪ್ರಿಲ್ ಯಾವಾಗ ಅಂತಂದರೆ ಗಣರಾಜ್ಯ ದಿನ ನಿಮ್ಗೆ ಗೊತ್ತಿರಬೇಕು ಜನವರಿ 26 ಯಾಕಂತಂದರೆ 1950 ಜನವರಿ 26ರಂದು ಭಾರತಕ್ಕೆ ಗಣರಾಜ್ಯ ಜಾರಿಗೆ ಬಂದಿದ್ದು ಯಾವಾಗಂತಂದರೆ ಜನವರಿ 26 1950 ಅದೇ ಅಂಗೀಕಾರವಾಗೋದು ದಿನ ನಿಮ್ಗೆ ಗೊತ್ತಿರಬೇಕು 1949 ನವೆಂಬರ್ 26 ಇದು ಸಂವಿಧಾನ ಅಂಗೀಕಾರವಾದ ದಿನ ಜಾರಿಗೆ ಅಂತಂದರೆ ಜನವರಿ 26 ಇಲ್ಲೇ ನೋಡಿ ಜಾರಿಗೆ ಅಂತ ಜೇವಪರ ಜಾರಿಗೆ ಅಂತ ನೆನ್ಪಿಟ್ಕೊಂಡ್ಬಿಡಿ ಅಂಗೀಕಾರ ಅಂತಂದರೆ ನವೆಂಬರ್ 26 ಇನ್ನು ಸಂವಿಧಾನ ರಚಿಸಲು ತೆಗೆದುಕೊಂಡ ಕಾಲಾವಧಿ ನಿಮ್ಗೆ ಗೊತ್ತಿರಬೇಕಷ್ಟಂತಂದರೆ 2 ವರ್ಷದ 11 ತಿಂಗಳ 18 ದಿನ ತೆಗೆದುಕೊಂಡಿರುತ್ತಾರೆ ಸಂವಿಧಾನ ರಚಿಸಲು ಇನ್ನು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಕೊಟ್ಟಿದ್ದಾರಲ್ಲ ಆಗಸ್ಟ್ 15 ಏನಂತಂದರೆ ಭಾರತಕ್ಕೆ ಸ್ವಾತಂತ್ರ್ಯ ದಿನ ಯಾವಾಗಂತಂದರೆ ಆಗಸ್ಟ್ 15 ಇನ್ನು ಗಾಂಧೀಜಿಯವರು ಜನಿಸಿದ ದಿನ ಅಕ್ಟೋಬರ್ 2 ಅಂತಾರಾಷ್ಟ್ರೀಯ ಅಹಿಂಸ ದಿನ ಗಾಂಧೀಜಿಯವರು ಹುಟ್ಟಿದ ದಿನವನ್ನು ಇನ್ನು ಏಪ್ರಿಲ್ 14 ಏನಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹುಟ್ಟಿದ ದಿನ ಏನಂತ ಏಪ್ರಿಲ್ 14 ನೋಡಿ ಅಂಬೇಡ್ಕರ್ ಹುಟ್ಟಿರೋರ ದಿನ ಏಪ್ರಿಲ್ 14 58ನೇ ಪ್ರಶ್ನೆ ನೋಡಿ ಕರ್ನಾಟಕದಲ್ಲಿ ಪ್ರಥಮ ವಿಶ್ವವಿದ್ಯಾಲಯ ಸ್ಥಾಪಿತವಾಗಿದ್ದು ಬೆಂಗಳೂರು ಧಾರವಾಡ ಮಂಗಳೂರು ಮೈಸೂರಲ್ಲಿ ಅಂತಂದರೆ ಕರ್ನಾಟಕದ ಪ್ರಥಮ ವಿಶ್ವವಿದ್ಯಾಲಯ ಮೈಸೂರಿನಲ್ಲಿ ಪ್ರಾರಂಭವಾಗಿರುತ್ತೆ 1916ರಲ್ಲಿ ಮೈಸೂರಿನಲ್ಲಿ ವಿಶ್ವವಿದ್ಯಾಲಯ ಪ್ರಾರಂಭಗೊಂಡಿರುತ್ತೆ ನೋಡಿ 1916ರಲ್ಲಿ ಆ ಸ್ಥಳಕ್ಕೆ ಏನಂತ ಕರೀತಾರೆ ವಿಶ್ವವಿದ್ಯಾಲಯ ಸ್ಥಳಕ್ಕೆ ಮಾನಸಗಂಗೋತ್ರಿ ವಿಶ್ವವಿದ್ಯಾಲಯ ಸ್ಥಳ ಏನಂತಂದರೆ ಮಾನಸಗಂಗೋತ್ರಿಯಲ್ಲಿ ಮೈಸೂರಿನ ಮಾನಸಗಂಗೋತ್ರಿಯಲ್ಲಿ ಅದೇ ರೀತಿ ಕರ್ನಾಟಕದ 2ನೇ ವಿಶ್ವವಿದ್ಯಾಲಯ ಯಾವುದಂತಂದರೆ ಧಾರವಾಡ ವಿಶ್ವವಿದ್ಯಾಲಯ ನೋಡಿ ಅದಕ್ಕೆ ಏನಂತ ಕರೀತಾರೆ ಕರ್ನಾಟಕ ವಿಶ್ವವಿದ್ಯಾಲಯ ಅಂತ ಕರೀತಾರೆ ಯಾವಾಗ ಅಂತಂದರೆ 1949ರಲ್ಲಿ ಧಾರವಾಡದ ಪಾವಟೆನಗರ ಅದು ವಿಶ್ವವಿದ್ಯಾಲಯದ ಕ್ಯಾಂಪಸ್ ಹೆಸರು ಏನಂತಂದರೆ ಪಾವಟೆನಗರ ನೋಡಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಹೆಸರು ಪಾವಟೆನಗರ ಅದೇ ರೀತಿ 3ನೇದ್ಯಾವಾದಂತಂದರೆ ಬೆಂಗಳೂರಿನಲ್ಲಿ ಯಾವಾಗಿರುತ್ತೆ 3ನೇ ವಿಶ್ವವಿದ್ಯಾಲಯ ನೋಡಿ ಕರ್ನಾಟಕದ 3ನೇ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ 1964ರಲ್ಲಿ ಪ್ರಾರಂಭಗೊಂಡಿರುತ್ತೆ ಆ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಹೆಸರು ಏನಂತಂದರೆ ಜ್ಞಾನಭಾರತಿ ಇನ್ನು ಏಕೈಕ ಮಹಿಳಾ ವಿಶ್ವವಿದ್ಯಾಲಯ ಕರ್ನಾಟಕದ ಏಕೈಕ ಮಹಿಳಾ ವಿಶ್ವವಿದ್ಯಾಲಯ ಬಿಜಾಪುರದಲ್ಲಿದೆ ಅದಕ್�ಕೆ ಹೆಸರು ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಅಂತ ಹೆಸರಿಟ್ಟಿದ್ದಾರೆ 2003ರಲ್ಲಿ ಪ್ರಾರಂಭಗೊಂಡಿರುತ್ತೆ ಮಹಿಳಾ ವಿಶ್ವವಿದ್ಯಾಲಯ ಅದಕ್ಕೆ ಏನಂತಿದೆ ಕ್ಯಾಂಪಸ್ ಹೆಸರು ಜ್ಞಾನಶಕ್ತಿ ನೋಡಿ ಜ್ಞಾನಶಕ್ತಿ ಕ್ಯಾಂಪಸ್ ಹೆಸರು ಜ್ಞಾನಶಕ್ತಿ ನೋಡಿ ಇನ್ನು 59ನೇ ಪ್ರಶ್ನೆ ನೋಡಿ ಬೆಳಕಿನ ವೇಗ ಈ ಕೆಳಗಿನ ಯಾವುದರಲ್ಲಿ ಹಾಯ್ದು ಹೋಗುವಾಗ ಕಡಿಮೆ ಇರುತ್ತದೆ ಗಾಜು ನೀರು ಖಾಲಿ ಪ್ರದೇಶ ವಾಯು ಎಲ್ಲ ಅಂತಂದರೆ ಗಾಜಿನಲ್ಲಿ ಕನಿಷ್ಠವಾಗಿರುವುದಿಲ್ಲ ಅಂದರೆ ಗಾಜಿನಲ್ಲಿ ಕನಿಷ್ಠವಾಗಿರುತ್ತೆ ನೋಡಿ ಬೆಳಕಿನ ವೇಗ ಗಾಜಿನಲ್ಲಿ ಕನಿಷ್ಠವಾಗಿರುತ್ತದೆ ನೆಕ್ಸ್ಟ್ ನೋಡಿ 60ನೇ ಪ್ರಶ್ನೆ ಇದು DNA ಮೂಲ ಅಂಶ ನೋಡಿ DNA ಮೂಲ ಅಂಶ ಅಂತ ಕೇಳಿದ್ದಾನೆ DNA ಎಸ್ ಆಗಿದೆ DNA ಮೂಲ ಅಂಶ ನ್ಯೂಕ್ಲಿಕೋಸೈಡ್ ವಿಟಾಮಿನ್ಸ್ ಗಂಧಕ ಆಕ್ಸೈಡ್ ನ್ಯೂಕ್ಲಿಕೋಟೈಡ್ಸು ಯಾವುದಂತಂದರೆ DNAದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರೋದು ಅಂತಂದರೆ ನ್ಯೂಕ್ಲಿಯೋಸೈಡ್ಸು ಆಪ್ಷನ್ A ನೋಡಿ ನ್ಯೂಕ್ಲಿಯೋಸೈಡ್ಸು DNAದಲ್ಲಿ ನ್ಯೂಕ್ಲಿಯೋಸೈಡ್ಸ್ ಇರುತ್ತೆ
ಡಿ ಆಕ್ಸಿರಾಗು ನ್ಯೂಕ್ಲಿಕ್ ಆಸಿಡು ಡಿ ಎನ್ ಎ ಫುಲ್ ಫಾರ್ಮ್ ಅಂತಂದರೆ ಡಿ ಆಕ್ಸಿರಾಗು ನ್ಯೂಕ್ಲಿಕ್ ಆಸಿಡು ಡಿ ಎನ್ ಎನ ಕಂಡುಹಿಡಿದವರು ಯಾರಂತಂದರೆ ವಾಟ್ಸನ್ ಆ್ಯಂಡ್ ಕ್ರಿಕ್ ಅವರು ಕಂಡುಹಿಡಿದಿರ್ತಾರೆ ನೋಡಿ. ಡಿ ಎನ್ ಎನ ಕಂಡುಹಿಡಿದ ವಿಜ್ಞಾನಿಗಳು ಯಾರಂತಂದರೆ ವಾಟ್ಸನ್ ಆ್ಯಂಡ್ ಕ್ರಿಕ್ಕು. ನೆಕ್ಸ್ಟ್ ನೋಡಿ, ಬಿ ಸಿ ಜಿ ಚುಚ್ಚು ಮದ್ದನ್ನು ಮುಂಚಿತವಾಗಿ ಹಾಕಿಸಿಕೊಂಡಲ್ಲಿ ರೋಗವನ್ನು ತಡೆಗಟ್ಟಲು ಸಹಾಯವಾಗುತ್ತೆ. ಕಾಲರಾ, ಟ್ಯೂಬರ್ಕ್ಯುಲೋಸಿಸ್, ಟೆಟಾನಸ್, ಬೇದಿ ಯಾವುದಂತಂದರೆ ಬಿ ಸಿ ಜಿಯನ್ನು ಯಾವುದನ್ನು ನಿಯಂತ್ರಿಸಬಹುದು ಅಂತಂದರೆ ಟ್ಯೂಬರ್ಕ್ಯುಲೋಸಿಸ್ಸು, ಆಪ್ಷನ್ ಬಿ ನೋಡಿ, ಟ್ಯೂಬರ್ಕ್ಯುಲೋಸಿಸನ್ನು ನಿಯಂತ್ರಿಸಬಹುದು. ಬಿ ಸಿ ಜಿ ಅಂತಂದರೆ ನಿಮ್ಗೆ ಗೊತ್ತಿರಬೇಕು, ಬಿ ಸಿ ಜಿ ಅಂತಂದರೆ ಬ್ಯಾಸಿಲಸ್ ಕ್ಯಾಲಿಮೆಟಿ ಗೋಯೆರಿನ್ನು. ಬಿ ಸಿ ಜಿ ಅಂತಂದರೆ ಬ್ಯಾಸಿಲಸ್ ಕ್ಯಾಲಿಮೆಟಿ ಗೋಯೆರಿನ್ ಫುಲ್ ಫಾರ್ಮ್ ಇದರ ಬಿ ಸಿ ಜಿ ಪೂರ್ಣ ಹೆಸರು ಅಂತಂದರೆ. ಇನ್ನು ಯಾವುದು ರೋಗ ತಡೆಗಟ್ಟುತ್ತಂದರೆ ಟಿ ಬಿ ರೋಗವನ್ನು ನಿಯಂತ್ರಿಸಬಹುದು. ಬಿ ಸಿ ಜಿ ಇಂಜೆಕ್ಷನ್ ಮೂಲಕ ಟಿ ಬಿ ರೋಗ ಅಥವಾ ಟ್ಯೂಬರ್ಕ್ಯುಲೋಸಿಸ್ ರೋಗವನ್ನು ನಿಯಂತ್ರಿಸುತ್ತದೆ. ಇದೊಂದು ಯಾವುದಂತಂದರೆ ಟಿ ಬಿ ರೋಗ ಅಂತ, ಇದೊಂದು ಬ್ಯಾಕ್ಟೀರಿಯಾ ಕಾಯಿಲೆ ನೋಡಿ, ಬ್ಯಾಕ್ಟೀರಿಯಿಂದ ಬರುವ ಕಾಯಿಲೆ. ನೆಕ್ಸ್ಟ್ ನೋಡಿ, ಶರಾವತಿ ಮತ್ತು ನೇತ್ರಾವತಿ ನದಿಗಳು ಹರಿದು ಇಲ್ಲಿ ಸೇರುತ್ತವೆ. ಹಿಂದೂ ಮಹಾಸಾಗರ, ಬಂಗಾಳಕೊಲ್ಲಿ, ಅರಬ್ಬಿ ಸಮುದ್ರ, ಶಾಂತ ಸಾಗರ. ಎಲ್ಲಿ ಅಂತಂದರೆ ಅರಬ್ಬಿ ಸಮುದ್ರ ಸೇರುತ್ತವೆ ನೋಡಿ. ಶರಾವತಿ ಮತ್ತು ನೇತ್ರಾವತಿ ನದಿಗಳು ಯಾವ ಸಮುದ್ರ ಸೇರುತ್ತವೆ ಅಂದರೆ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಶರಾವತಿ ನದಿ ಉಗಮವಾಗುವ ಸ್ಥಳ ಅಂತಂದರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದಲ್ಲಿ ಶರಾವತಿ ನದಿ ಉಗಮವಾಗುತ್ತೆ. ಶರಾವತಿ ನದಿ ಹೇಳಿದಿನಲ್ಲ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದಲ್ಲಿ. ಅದೇ ರೀತಿ ನೇತ್ರಾವತಿ ನದಿಯಲ್ಲಿ ಉಗಮವಾಗುತ್ತೆ. ಚಿಕ್ಕಮಗಳೂರು ಜಿಲ್ಲೆಯ ಸಂಸಾ ಬಳಿಯಲ್ಲಿ ಉಗಮವಾಗುತ್ತೆ ನೇತ್ರಾವತಿ ನದಿ. ಇವೆರಡೂ ಕೂಡ ಪ್ರಸಿದ್ಧ ನದಿಗಳು ನೋಡಿ. ಇವು ಸೇರುವುದಲ್ಲಿ ಅಂದರೆ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ನೆಕ್ಸ್ಟ್ ನೋಡಿ, 63ನೇ ಪ್ರಶ್ನೆ, ವಿಶ್ವದ ಅತ್ಯಂತ ಎತ್ತರವಾದ ಶಿಖರ ಎವರೆಸ್ಟು, ಕಾಂಚನಗಂಗಾ, ಧವಳಗಿರಿ, ನಂಗ ಪರ್ವತ ಯಾವುದಂತಂದರೆ ವಿಶ್ವದ ಎತ್ತರವಾದ ಪರ್ವತ, ಎತ್ತರವಾದ ಶಿಖರ ಯಾವುದಂತಂದರೆ ಮೌಂಟ್ ಎವರೆಸ್ಟ್. ಎಷ್ಟಿದೆ? 8,848 ಮೀಟರು ಮೌಂಟ್ ಎವರೆಸ್ಟ್ ಎತ್ತರ ಇದೆ ನೋಡಿ. ವಿಶ್ವದ ಎತ್ತರವಾದ ಶಿಖರ ಇದು ಎಲ್ಲಿ ಕಂಡುಬರುತ್ತೆ? ನೇಪಾಳ ಮತ್ತು ಟಿಬೆಟ್ ನಡುವೆ ಕಂಡುಬರುವ ಶಿಖರವಾಗಿದೆ ನೋಡಿ. ಇನ್ನು ಅದೇ ರೀತಿ ಮೌಂಟ್ ಗ್ಯಾಡ್ವಿನೆಸ್ಟಿನ್ನು ಎಲ್ಲಿ ಬರುತ್ತೆ ಅಂತಂದರೆ ಮೌಂಟ್ ಗ್ಯಾಡ್ವಿನೆಸ್ಟ್ ಎತ್ತರ ಎಷ್ಟಿದೆ ಅಂತಂದರೆ 8,611 ಮೀಟರ್. ಇದು ಎರಡನೇ ಪ್ರಪಂಚದ ಎರಡನೇ ಎತ್ತರವಾದ ಶಿಖರ ಯಾವುದಂತಂದರೆ ಮೌಂಟ್ ಗಾಡ್ವಿನ್ ಆಸ್ಟಿನ್. ಇದಕ್ಕೆ ಏನಂತ ಕರೀತಾರೆ? K2 ಕೂಡ ಅಂತ ಕರೀತಾರೆ, K2 ಅಂತ ಕೂಡ ಕರೀತಾರೆ. ಅದೇ ರೀತಿ ಕಾಂಚನಜುಂಗ ಕೊಟ್ಟಿದ್ದಾರೆ, ಅದು ಎಷ್ಟಿದೆ ಅಂತಂದರೆ ಕಾಂಚನಜುಂಗ ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುತ್ತಿದ್ದಾರೆ ಎತ್ತರ ಅಂತಂದರೆ 8,586 ಮೀಟರ್. 8,586 ಮೀಟರ್ ಇದರ ಎತ್ತರ ಇರುತ್ತೆ ಕಾಂಚನಜುಂಗ. ಅದು ಇದು ಭಾರತದ ಎತ್ತರವಾದ ಶಿಖರ ನೋಡಿ. ಭಾರತ ಅಂತ ಕೇಳೋದಾದರೆ ಕಾಂಚನಜುಂಗ ನೋಡಿ. ನಳಂದ ವಿಶ್ವವಿದ್ಯಾಲಯವು ಡ್ಯಾಶ್ ರವರ ಕಾಲದಲ್ಲಿ ಸ್ಥಾಪಿತಗೊಂಡಿತ್ತು. ಗುಪ್ತರರು, ವರ್ಧಮಾನ, ಮೌರ್ಯರು, ನಂದರು ಯಾರಂತಂದರೆ ಕುಮಾರಗುಪ್ತ ಸ್ಥಾಪಿಸಿರ್ತಾನೆ ನಳಂದ ವಿಶ್ವವಿದ್ಯಾಲಯ ಅಂದರೆ ಗುಪ್ತರ ಮನೆತನದ ರಾಜನಾದ ಕುಮಾರಗುಪ್ತನು ನಳಂದ ವಿಶ್ವವಿದ್ಯಾಲಯವನ್ನು ಕಟ್ಟಿಸಿರುತ್ತಾನೆ. ಇದು ಎಲ್ಲಿ ಬರುತ್ತೆ ನಳಂದ ವಿಶ್ವವಿದ್ಯಾಲಯ ಅಂತಂದರೆ ಬಿಹಾರ್ ರಾಜ್ಯದಲ್ಲಿ ಕಂಡುಬರುವ ವಿಶ್ವವಿದ್ಯಾಲಯ. ಇತ್ತು ಭಾರತದ ಪ್ರಾಚೀನ ವಿಶ್ವವಿದ್ಯಾಲಯವಾದಂತೆ ನಳಂದ ವಿಶ್ವವಿದ್ಯಾಲಯ ನೋಡಿ. 65ನೇ ಪ್ರಶ್ನೆ ನೋಡಿ, ವಾಸ್ಕೋಡಿ ಗಾಮಾನು ಭಾರತದಲ್ಲಿ ಪ್ರಪ್ರಥಮವಾಗಿ ಬಂದು ತಲುಪಿದ್ದು ಎಲ್ಲಿ? ಸೂರತ್, ಮುಂಬೈ, ಕಲ್ಕತ್ತಾ, ಕಲ್ಲಿಕೋಟೆ. ಎಲ್ಲಿ ಅಂತಂದರೆ ಕಲ್ಲಿಕೋಟೆ ಎಲ್ಲಿ ಬಂದಿರ್ತಾನೆ? ಕಲ್ಲಿಕೋಟೆ ಅಥವಾ ಕ್ಯಾಲಿಕಟ್ಗೆ ಕೇರಳದ ಕಲ್ಲಿಕೋಟೆಯಲ್ಲಿ ಬಂದಿರ್ತಾನೆ ವಾಸ್ಕೋಡಿ ಗಾಮ. ಯಾವಾಗ ಅಂತಂದರೆ 1498 ಮೇ 20 ಭಾರತಕ್ಕೆ ಬಂದಿರ್ತಾನೆ. 1498 ಮೇ 20 ನೆನ್ಪಿಟ್ಕೊಳ್ಳಿ. ಮೇ 20 ಸ್ವಾಗತ ಕೋರಿದ ಅರಸ ಯಾರಂತಂದರೆ ಜಾಮೋರಿಯನ್ ಅರಸ. ಈತನಿಗೆ ಸ್ವಾಗತವನ್ನು ಕೋರಿರ್ತಾನೆ, ವಾಸ್ಕೋಡಿ ಗಾಮನಿಗೆ ಸ್ವಾಗತವನ್ನು ಕೋರಿರ್ತಾನೆ ಜಾಮೋರಿಯನ್ ಅರಸ. 66ನೇ ಪ್ರಶ್ನೆ ನೋಡಿ, ಮೊದಲ ಪಾಣಿಪತ್ ಯುದ್ಧವು ಯಾರ ನಡುವೆ ನಡೆಯಿತು? ಶೇರ್ಷಾ ಮತ್ತು ಹುಮಾಯೂನ್, ಇಬ್ರಾಹಿಂ ಲೋಧಿ ಮತ್ತು ಬಾಬರ್, ರಾಣಾ ಸಂಗ್ರಾಮ್ ಮತ್ತು ಬಾಬರ್, ಅಕ್ಬರ್ ಮತ್ತು ಹೀಮು. ಯಾವಾಗ ಅಂತಂದರೆ ಮೊದಲೇ ಪಾಣಿಪತ್ ಕದನ ನಡೆದಿದ್ದು ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ನಡುವೆ 1526 ನಡೆದಿರುತ್ತೆ ಮೊದಲೇ ಪಾಣಿಪತ್ ಕದನ. ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ನಡುವೆ ಬಾಬರ್ ಜಯಶಾಲಿ ಆಗುತ್ತಾನೆ. ಇನ್ನು ಎರಡನೇ ಪಾಣಿಪತ್ ಕದನ ಅಕ್ಬರ್ ಮತ್ತು ಹೀಮುವಿನ ನಡುವೆ 1556 ನಡೆದಿರುತ್ತೆ. ಅಕ್ಬರ್ಗೆ ಜಯಶಾಲಿ ಆಗಿರುತ್ತಾನೆ, ಅಕ್ಬರ್ನು ಜಯಶಾಲಿ ಆಗಿರುತ್ತಾನೆ ಎರಡನೇ ಪಾಣಿಪತ್ ಕದನದಲ್ಲಿ. ಅದೇ ರೀತಿ 3ನೇ ಪಾಣಿಪತ್ ಕದನ ನಡೆದ ವರ್ಷ ನಿಮ್ಗೆ ಗೊತ್ತಿರಬೇಕು, 1761 ಮರಾಠರು ಮತ್ತು ಅಫ್ಘಾನ್ನ ದೊರೆಯಾದ ಹಮ್ಮಾಶಾ ಅಬ್ದಾಲಿ ನಡುವೆ ನಡೆದಿರುತ್ತೆ. ಮರಾಠರಿಗೆ ಸೋಲಾಗಿರುತ್ತೆ, ಹಮ್ಮಾಶಾ ಅಬ್ದಾಲಿ ಜಯಶಾಲಿ ಆಗಿರುತ್ತೆ ನೋಡಿ 3ನೇ ಪಾಣಿಪತ್ ಕದನ 1761. ನೆಕ್ಸ್ಟ್ ನೋಡಿ, 67ನೇ ಪ್ರಶ್ನೆ, ICICI ಇದು ಒಂದು ಹಣಕಾಸು ಸಂಸ್ಥೆ, ರಾಸಾಯನಿಕ ಸೌಮ್ಯ, ಹತ್ತಿಗಿರಣಿ, ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ. ಯಾವುದಂತಂದರೆ ICICI ಇದೊಂದು ಬ್ಯಾಂಕ್ ಆಗಿರುತ್ತೆ, ಖಾಸಗಿ ಬ್ಯಾಂಕು. ಇದೊಂದು ಹಣಕಾಸು ಸಂಸ್ಥೆ ನೋಡಿ. ಯಾವುದಂತಂದರೆ ಇದು ICICI ಒಂದು ಹಣಕಾಸು ಸಂಸ್ಥೆ ಆಗಿರುತ್ತೆ.
ICICI ಇದನ್ನು ಫುಲ್ ಫಾರ್ಮ್ ಕೇಳೋ ನಿಮಗೆ ಗೊತ್ತಿರಬೇಕು, ಇಂಡಸ್ಟ್ರಿಯಲ್ ಕ್ರೆಡಿಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನೋಡಿ ICICI ಏನಂತಂದರೆ ಇಂಡಸ್ಟ್ರಿಯಲ್ ಕ್ರೆಡಿಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನೋಡಿ ICICI ಫುಲ್ ಫಾರ್ಮು. ಇನ್ನು ಭಾರತದ ಅತಿ ದೊಡ್ಡ ಖಾಸಗಿ ವಲಯದ ಬ್ಯಾಂಕ್ ಯಾವುದಂತಂದರೆ ICICI ಆಗಿರ್ತದೆ ನೋಡಿ. ಭಾರತದ ಅತಿ ದೊಡ್ಡ ಖಾಸಗಿ ವಲಯದ ಬ್ಯಾಂಕ್ ಯಾವುದಂತಂದರೆ ICICI. ನೆಕ್ಸ್ಟ್ ನೋಡಿ, ಭೂಪಾಲ್ ದುರಂತ ಸಂಭವಿಸಿದ ವರ್ಷ 1980, 1984, 1982, 1986. ಯಾವಾಗಂತಂದರೆ ಭೂಪಾಲ್ ಅನಿಲ ದುರಂತ ಸಂಭವಿಸಿದ್ದು 1984 ಸಂಬಂಧಿಸಿದಂತೆ. 1984 ಡಿಸೆಂಬರ್ 2 ಮತ್ತು 3 ಭೂಪಾಲಲ್ಲಿ, ಮಧ್ಯಪ್ರದೇಶದ ಭೂಪಾಲದಲ್ಲಿ ಯಾವ ಕಂಪನಿ ಅಂತಂದರೆ ಯೂನಿಕ್ ಕಾರ್ಬೈಡ್ ಕಂಪನಿ ನೋಡಿ. ಅಮೆರಿಕ ಮೂಲದ ಯೂನಿಯನ್ ಕಾರ್ಬೈಡ್ ಕಂಪನಿ ಯಾವ ಸೋರಿಕೆ ಆಗಿತ್ತೆ ಅಂತ, ಸೋರಿಕೆ ಆದ ಅನಿಲ ಅಂತಂದರೆ ಮಿಥೈಲ್ ಐಸೋಸೈನೇಟ್ ಸೋರಿಕೆ ಆಗಿರುತ್ತೆ. 1000ಕ್ಕಿಂತ ಹೆಚ್ಚು ಜನರು ದುರ್ಮರಣ ಹೊಂದಿರುತ್ತಾರೆ ನೋಡಿ ಭೂಪಾಲ್ ಅನಿಲ ದುರಂತದಲ್ಲಿ 1000ಕ್ಕಿಂತ ಹೆಚ್ಚು ಜನರು. ಯಾವ ಮೂಲದ ಅಮೆರಿಕ ಮೂಲದ ಕಂಪನಿಯಾದ ಯೂನಿಯನ್ ಕಾರ್ಬೈಡ್ ಕಂಪನಿಯು ಸೋರಿಕೆಯಾದ ಅನಿಲವಾದಂತೆ ಮಿಥೈಲ್ ಐಸೋಸೈನೇಟ್ ನೋಡಿ, ಸೋರಿಕೆಯಾದ ಅನಿಲ ಮಿಥೈಲ್ ಐಸೋಸೈನೇಟು. ಇನ್ನು ಇತ್ತೀಚೆಗೆ 2020 May 7 ಸಂಭವಿಸಿದ ವಿಶಾಖಪಟ್ಟಣ ಅನಿಲ ದುರಂತ ನೋಡಿ, ಇತ್ತೀಚೆಗೆ ಕರೆಂಟ್ ಅಫೇರ್ಸ್ನಲ್ಲಿ ಕೇಳ್ಬೋದು ನೆಕ್ಸ್ಟ್ PC ಎಕ್ಸಾಮಲ್ಲಿ. 2020 May 7 ವಿಶಾಖಪಟ್ಟಣದಲ್ಲಿ, May 7 ವಿಶಾಖಪಟ್ಟಣ ಯಾವ ಕಂಪನಿ ಅಂತಂದರೆ LG ಕಂಪನಿ. ಯಾವ ದೇಶ ಮೂಲದ ಅಂತಂದರೆ ದಕ್ಷಿಣ ಕೊರಿಯಾ ಮೂಲದ ಕಂಪನಿಯಾದ LG ಕಂಪನಿ. ಸೋರಿಕೆಯಾದ ಅನಿಲ ಯಾವುದಂತಂದರೆ ಸ್ಟೈರಿನ್ ಅನಿಲ ಸೋರಿಕೆ ಆಗಿರುತ್ತೆ ನೋಡಿ, ಸ್ಟೈರಿನ್ ಅನಿಲ. ಒಟ್ಟು 11 ಜನರು ದುರ್ಮರಣ ಹೊಂದಿರ್ತಾರೆ ವಿಶಾಖಪಟ್ಟಣ ಅನಿಲ ದುರಂತದಲ್ಲಿ ಇತ್ತೀಚೆಗೆ ಆಗಿದ್ದು 2020 May 7 ಆಗಿರುತ್ತೆ. ಒಟ್ಟು 11 ಜನ ದುರ್ಮರಣ ಹೊಂದಿರುತ್ತಾರೆ. ನೆಕ್ಸ್ಟ್ ನೋಡಿ, ಈ ಸೀರೀಸ್ ಪ್ರಾಬ್ಲಮ್ ಇದೆ, ಏನು ಕೊಟ್ಟಿದೆ ನೋಡಿ, 1, 3, 5, 7, 11 ಅಂತ ಕೊಟ್ಟಿದ್ದಾನೆ. ಯಾವ ಥರ ಮಾಡಿದೆ ನೋಡಿ, ಪ್ರತಿಯೊಂದಕ್ಕೆ 2 ಮಾಡ್ಕೋಬೇಕಿದ್ದಾನೆ. ನೆಕ್ಸ್ಟ್ ಏನಿರುತ್ತೆ, 11 ನೆಕ್ಸ್ಟ್ 2 ಮಾಡ್ಕೊಂಡ್ರೆ 13. ಆನ್ಸರ್ ರೈಟ್ ಆನ್ಸರ್ ಇಸ್ 13. ಯಾವ ಥರ ಅಂದರೆ 1 ಕ್ಕೆ 2 ಕೊಡಿಸಿದ್ರೆ 3, 3 ಕ್ಕೆ 2 ಕೊಡಿಸಿದ್ರೆ 5, ಈ ಥರ ಇದೆ ಸೀರೀಸ್ ಡೈರೆಕ್ಟ್ ಕಂಟಿನ್ಯೂಸ್. 11ಕ್ಕೆ 2 ಕೊಡಿಸಿದ್ರೆ 13. ರೈಟ್ ಆನ್ಸರ್ ಇಸ್ ಆಪ್ಷನ್ B. ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ಕನಿಷ್ಠ ಬೆಲೆ ಉಳ್ಳದ್ದು ಅಂತ ಕೇಳಿದ್ದಾರೆ ಭಿನ್ನರಾಶಿಗಳು ಕೇಳಿದಾನೆ. ಯಾವ ಥರ ಅಂತಂದರೆ ನೀವು ಯಾವ ಥರ ಮಾಡ್ಕೋಬೇಕಂತಂದರೆ ಕೊಟ್ಟಿರುವ ಸಂಖ್ಯೆಯನ್ನು ಭಾಗಾಕಾರ ಮಾಡಿ ನೋಡಿ. 5 by 8 ಇದೆ, ಇದಕ್ಕೆ 50 ಅಂತ ಮಾಡ್ಕೊಂಡು ಬಿಡಿ. .6 ಬರುತ್ತೆ, ಇದು 6.2 ಅಂತ ಬರುತ್ತೆ. ಅದೇ ರೀತಿ ಯಾವುದಂತಂದ್ರೆ ರೈಟ್ ಆನ್ಸರ್ ಅತಿ ಕನಿಷ್ಠವಾಗಿದ್ದು ಯಾವುದಂತಂದರೆ ಆಪ್ಷನ್ ಸಿ ನೋಡಿ. ಯಾಕಂತಂದರೆ 80/15 ಅಂತ ಮಾಡ್ಕೊಳ್ಳಿ, 8 ಇದೆ ಅದಕ್ಕೆ 0.1 ಅಂತ ಇಟ್ಕೊಳ್ಳಿ. 0.533 ಬರುತ್ತೆ ಕನಿಷ್ಠವಾದದ್ದು ಯಾವುದಂತಂದರೆ 8/15 ಆಪ್ಷನ್ ಸಿ ಕನಿಷ್ಠವಾದ ಭಿನ್ನ ರಾಶಿ ನೋಡಿ. ನೆಕ್ಸ್ಟ್ ನೋಡಿ, 3:x ಅಂತ ಕೊಟ್ಟಿದ್ದಾರೆ. ಮುಂದೆ 12:36 ಅಂತ ಕೊಟ್ಟಿದ್ದೀನಿ. ಏನಂತ ಕೇಳಿದ್ದೀನಿ, ಎಕ್ಸ್ ಬೆಲೆ ಕಂಡುಹಿಡಿದೆ ಅಂತ ಕೇಳಿದ್ದೀನಿ. ಇದು ಏನಿದೆ, 12 × 36 ಮಾಡಿದ್ದೇನೆ. ಇಲ್ಲಿ ಕೂಡ ಯಾವ ಥರ ಇದೆ ಅಂತ, ಇಲ್ಲಿ ಕೂಡ 3x ಅಂತ ಮಾಡ್ಕೊಂಡ್ಬಿಡಿ. 3x ಇದೆಲ್ಲ, 3×3 ಮಾಡ್ಕೊಳ್ಳಿ ಎಷ್ಟಾಗುತ್ತೆ, ಎಕ್ಸ್ ಇದ್ದಲ್ಲಿ ವ್ಯಾಲ್ಯೂ ಆನ್ಸರ್ 9 ಆಗುತ್ತೆ. ಆದ ಕಾರಣ ರೈಟ್ ಆನ್ಸರ್ 9. ಯಾಕಂತಂದರೆ ಇಲ್ಲಿ 12 ಕೊಟ್ಟಿದ್ರೆ ಅದ್ರ ಮುಂದೆ 36 ಅಂತ ಕೊಟ್ಟಿದ್ದೀನಿ. 12 × 3 ಮಾಡಿದ್ರೆ 36 ಇತ್ತು. ಅದೇ ರೀತಿ 3ಕ್ಕೆ ನಮ್ಗೆ ಕೊಟ್ಟಿರೋ ಸಂಖ್ಯೆ 3 ಅಂತ ಕೊಟ್ಟಿದ್ರೆ ಮುಂದೆ ಎಕ್ಸ್ ಅಂತ ಕಂಡುಹಿಡಿ ಅಂತ ಕೇಳಿದ್ದಾನೆ. 3×3 ಎಷ್ಟಾಗುತ್ತೆ, 9. ರೈಟ್ ಆನ್ಸರ್ ಇಸ್ 9. 72ನೇ ಪ್ರಶ್ನೆ ನೋಡಿ, 40 ದಿನಗಳಲ್ಲಿ 12 ಜನರು ಒಂದು ರಸ್ತೆಯನ್ನು ನಿರ್ಮಿಸುತ್ತಾರೆ. ಅದೇ ರಸ್ತೆ ಮಾಡಲು 30 ಜನರು ಎಷ್ಟು ದಿವಸಗಳನ್ನು ತೆಗೆದುಕೊಳ್ಳುತ್ತಾರೆ ಅಂತ ಕೇಳಿದರೆ, ವೆರಿ ಸಿಂಪಲ್ ಇದೆ ಪ್ರಾಬ್ಲಮ್. ಯಾವ ಥರ ಇದೆ ಅಂತಂದರೆ ನಿಮ್ಗೆ ಗೊತ್ತಿರಬೇಕು ಏನು ಕೊಟ್ಟಿದ್ದಾನೆ, ಎಷ್ಟು ಡೇ ಅಂತ ಫಸ್ಟಿಗೆ ಬರ್ಕೊ, DM ಅಂತ ಮಂದಿ ಅಂತ ಇಲ್ಲಿ ಹಾಕ್ಕೊಂಡ್ಬಿಡಿ. 12 ಇದೆ, ಒಂದು ಕೆಲಸ ಮುಗಿಸ್ತಾರೆ. ಇನ್ನು ಅದೇ ಕೆಲಸವನ್ನು ಎಷ್ಟು ಜನರು ಮಾಡ್ತಿದ್ದಾರೆ, 30 ಜನರು. ನಮ್ಗೆ ಎಷ್ಟು ದಿನದಲ್ಲಿ ಕೇಳಿದ್ದಾನೆ, ಡಿ ಗೊತ್ತಿಲ್ಲ, ಡಿ ಅಂತ ಹಾಕ್ಕೊಂಡ್ಬಿಡಿ. ಇದು ಡಿ ಆ್ಯಸ್ ಇಟ್ ಈಸ್ ಈ ಕಡೆ ಕ್ರಾಸ್ ತೊಗೊಂಡ್ಬಿಡಿ, ಡಿ ನಮಗೆ ಗೊತ್ತಿಲ್ಲ, ಡಿ ವ್ಯಾಲ್ಯೂ ಕಂಡುಹಿಡಿಬೇಕು. ಯಾವ ಥರ ಅಂತಂದರೆ ಇದು 40 ಇದೆ, 3 ಇದು 4, 3 × 1 = 3, 4 = ಎಷ್ಟಾಯಿತು, 16 ಜನ ನೋಡಿ. 16 ದಿನ ಬೇಕು, ಎಷ್ಟು ದಿನ ಅಂತಂದರೆ 16 ದಿನ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. 16 ಆನ್ಸರ್ ಯಾವ ಥರ ಅಂತಂದರೆ 4×2 ಇನ್ನೊಂದ್ಸರಿ ಮಾಡಿ ತೋರಿಸ್ತೀನಿ ನೋಡಿ. 4×12 ಏನು ಕೊಟ್ಟಿದ್ರೆ 30 ಜನ ಅಂತ ಕೊಟ್ಟಿದ್ರೆ, ಏನು ಕೇಳಿದರೆ ಡೇ ಕೇಳಿದ್ದಾರೆ, ನಾವು ಡೇ ಕಂಡುಹಿಡಿಬೇಕು ಎಷ್ಟು ದಿನದಲ್ಲಿ ಅಂತ. ಅನ್ನೋದು ಸೇಮ್ ಇಟ್ಕೊಂಡ್ಬಿಡಿ.
ಹತ್ತುಮೂರಲೆ ಹತ್ತುನಾಲ್ಕಲೆ ಮೂರು ಅಂಜ ತ್ರೀ ಮೂರು ನಾಲ್ಕಲೆ ಎಷ್ಟು ಹನ್ನೆರಡು ನಾಲ್ಕು ನಾಲ್ಕಲೆ ಹದಿನಾರು ಆನ್ಸರು. ಎಷ್ಟು ಮಂದಿ ಬೇಕು? ಹದಿನಾರು ಜನ. ಹದಿನಾರು ದಿನ ಎಷ್ಟು ದಿನ ಅಂತಂದರೆ ಹದಿನಾರು ದಿವಸ ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಕಾಣೆಯಾಗಿರುವ ಸಂಖ್ಯೆಯನ್ನು ಖಾಲಿ ಇರುವ ಸ್ಥಳದಲ್ಲಿ ತುಂಬಿ ಅಂತ ಕೇಳಿದ್ದಾರೆ. ಯಾವ ಥರ ಕೊಟ್ಟಿದ್ದಾರೆ ನೋಡಿ, ಇದು ಕಾಂಪ್ಲೆಕ್ಸ್ ಸೀರೀಸ್ ಇದೆ. ಇದೀಗ ಒಂದಕ್ಕೆ ಒಂದರಿಂದ ಹತ್ತಕ್ಕೆ ಎರಡು ಕೊಡಿಸಿದ್ರೆ ಹನ್ನೆರಡು ಈ ಥರ ಇತ್ತು. ನೆಕ್ಸ್ಟು ಹನ್ನೆರಡಕ್ಕೆ ಎರಡು ಕೊಡಿಸಿದ್ರೆ ನಾಲ್ಕು. ಇನ್ನು ಏನು ಮಾಡಿದ್ದೀನಿ, ಎರಡನೇದೇನಿದೆ, ಇಪ್ಪತ್ತೈದಕ್ಕೆ ಐದು ಕೊಡಿಸಿದ್ರೆ, ಇಪ್ಪತ್ತೈದಕ್ಕೆ ಐದು ಕೊಡಿಸಿದ್ರೆ ಮೂವತ್ತು. ಇನ್ನು ಮೂವತ್ತಕ್ಕೆ ಐದು ಕೊಡಿಸ್ಬೇಕಲ್ಲ, ನೆಕ್ಸ್ಟ್ ಸೀರೀಸ್ ಏನು ಬರುತ್ತೆ? ಮೂವತ್ತೈದು ನೋಡಿ, ಮೂವತ್ತಕ್ಕೆ ಐದು ಕೊಡಿಸಿದ್ರೆ ಮೂವತ್ತೈದು. ಯಾವ್ದು ಆನ್ಸರು? ಮೂವತ್ತೈದು ನೋಡಿ, ಆಪ್ಷನ್ ಎ ಇದೆ ನೋಡಿ, ಮೂವತ್ತೈದು ಆನ್ಸರ್. ರೈಟ್ ಆನ್ಸರ್ ಇಸ್ ಮೂವತ್ತೈದು. ಇನ್ನು ಎಪ್ಪತ್ನಾಲ್ಕನೇ ಪ್ರಶ್ನೆ ನೋಡಿ, ಒಂದು ಭಾಗದ ಕೆಲಸವನ್ನು ಮುಗಿಸಲು ಹದಿನೆಂಟು ಜನರು ಎಂಟು ದಿವಸಗಳನ್ನು ತೆಗೆದುಕೊಂಡರೆ ಅದೇ ಕೆಲಸವನ್ನು ಆರು ಜನರು ಮಾಡಿ ಮುಗಿಸಲು ಎಷ್ಟು ದಿವಸಗಳು ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಕಂಡುಹಿಡಿಯಿರಿ. ಸೇಮ್ ಆಗಲೆ ಯಾವ ಥರ ಮಾಡಿದ್ರೆ ಅದೇ ಥರ ಮಾಡಿಬಿಡಿ. ಇದು ಸೇಮು, ಹದಿನೆಂಟು ಇಂಟು ಎಂಟು ಎಷ್ಟು ಜನ? ಆರು ಜನ. ಎಷ್ಟು ಡೇ ಅಂತ ಕೇಳಿದೆ, ಇದು ಕೂಡ ದಿವಸ ಕೇಳಿದೆ, ಎಷ್ಟು ದಿನ ಅಂತ ಕೇಳಿದಾನೆ. ಸೇಮು ಆರು ಒಂದಲೆ ಆರು ಮೂರಲೆ ಎಂಟು ಮೂರಲೆ ಎಷ್ಟು? ಇಪ್ಪತ್ನಾಲ್ಕು ನೋಡಿ, ಎಷ್ಟು ದಿನ? ಇಪ್ಪತ್ನಾಲ್ಕು ದಿನ. ಆಪ್ಷನ್ ಡಿ ರೈಟ್ ಆನ್ಸರ್ ನೋಡಿ. ನೆಕ್ಸ್ಟ್ ನೋಡಿ, ಅರುವತ್ತು ಮೀಟರ್ ಬಟ್ಟೆಗೆ ನೂರ ಮೂವತ್ತೈದು ರೂಪಾಯಿಗಳಾದರೆ ಮೂವತ್ತೆರಡು ಮೀಟರ್ ಬಟ್ಟೆ ಬೆಲೆ ಎಷ್ಟು ಅಂತ ಕೇಳಿದಾನೆ. ಇದು ಯಾವ ಥರ ಇದೆ ಅಂತಂದರೆ, ಅವ್ರೇನು ಕೊಟ್ಟಿದ್ದಾರೆ, ಅರುವತ್ತು ಮೀಟರ್ ಬಟ್ಟೆಗೆ ನೂರ ಮೂವತ್ತೈದು ರೂಪಾಯಿ ಆಗ್ತಂತ ಕೇಳಿದಾನೆ. ಸಿಕ್ಸ್ಟಿ ಮೀಟರ್ ಇದು ಇಂಟು ಹಾಕ್ಕೊಡಿ. ಯಾವ ಥರ ಅಂತಂದರೆ, ಸಿಕ್ಸ್ಟಿ ಮೀಟರ್ ಅಂತ ಹಾಕ್ಕೊಳ್ಳಿ. ಎಷ್ಟಿದೆ? 135 ರುಪೀಸು ಆರ್ ಅಂತ ಹಾಕ್ಕೊಳ್ಳಿ, ಮೀಟರ್ ಅಂತ ಹಾಕ್ಕೊಳ್ಳಿ. ಅವ್ರು ಏನು ಹೇಳಿದಾನೆ, 32 ಮೀಟರ್ ಬಟ್ಟೆಗೆ ಎಷ್ಟು ಬೆಲೆ ಅಂತ ಕೇಳಿದಾನೆ. ಎಕ್ಸ್ ಅಂತ ಹಾಕ್ಕೊಳ್ಳಿ, ನಮ್ಗೆ ಗೊತ್ತಿಲ್ಲ. ಇದು ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಕ್ರಾಸ್ ಮಲ್ಟಿಪ್ಲಿಕೇಶನು ಎಕ್ಸ್ ಈಕ್ವಲ್ ಟು ಯಾವ ಥರ ಬರುತ್ತೆ, 32 × 135 ಆಗುತ್ತೆ. ಮೇಲ್ಗಡೆ ಇಲ್ಲಿ ಬರುತ್ತೆ ನೋಡಿ, ಎಕ್ಸ್ ಈಕ್ವಲ್ ಟು 32 × ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 135 ಡಿವೈಡೆಡ್ ಬೈ 60 ಅಂತ ಆಗುತ್ತೆ. 60 ಇನ್ನು ಯಾವ ಥರ ಮಾಡ್ಬೋದು ಅಂತಂದರೆ, ಇದು ಎರಡು ಹದಿನಾರಲೆ ಮೂವತ್ತೆರಡು, ಎರಡು ಮೂವತ್ತಲೆ, ಇನ್ನು ಎರಡು ಹದಿನೈದಲೆ, ಎರಡು ಎಂಟಲೆ, ಎರಡು ಎಂಟಲೆ. ಅದೇ ರೀತಿ ಹದಿನೈದು ಒಂದಲೆ, ಹದಿನೈದು ಒಂಬತ್ತಲೆ ನೂರ ಮೂವತ್ತೈದು, ಇನ್ನು ಎಷ್ಟಾಗುತ್ತೆ, ಎಂಟೊಂಬತ್ತಲೆ 72 ನೋಡಿ, ಎಷ್ಟಾಯಿತು? 72 ರೂಪಾಯಿ. 32 ಮೀಟರ್ ಬೆಲೆ ಎಷ್ಟಾಗುತ್ತೆ? 72 ರೂಪಾಯಿ ನೋಡಿ. 89ಲೆ 72 ರೈಟ್ ಆನ್ಸರು. ನೆಕ್ಸ್ಟ್ ನೋಡಿ, 76ನೇ ಪ್ರಶ್ನೆ, ಒಬ್ಬ ವ್ಯಾಪಾರಿಯು 100 ರೂಪಾಯಿಯ ದಾಸ್ತಾನನ್ನು ಮಾರಿದಾಗ ತನ್ನ ದಲ್ಲಾಳಿಗೆ 12.50 ರೂಪಾಯಿ ಕಮಿಷನ್ ಕೊಡುತ್ತಾನೆ. ಆ ದಲ್ಲಾಳಿ 75 ರೂಪಾಯಿ ಕಮಿಷನನ್ನು ಪಡೆದರೆ ಎಷ್ಟು ರೂಪಾಯಿಗಳು ದಾಸ್ತಾನು ಮಾರಾಟವಾಯಿತು ಎಂಬುದನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಏನು ಮಾಡ್ತೀನಿ ಒಬ್ಬ ವ್ಯಾಪಾರಿ, ಏನು ಮಾಡ್ತೀನಿ, 100 ರೂಪಾಯಿ ಮಾರಾಟ ಮಾಡಿದಾಗ ಎಷ್ಟು ಕಮಿಷನ್ ಕೊಡ್ತಾನೆ? 100 ರೂಪಾಯಿ ಮಾರಾಟ ಮಾಡಿದ ಇದು ಬರ್ಕೊಳ್ಳಿ, ಇದು ಕಮಿಷನ್ ಇಟ್ಕೊಡ್ತಾನೆ, 12.50 ರೂಪಾಯಿ ಕೊಡ್ತಾನೆ. ಅವ್ರು ಕೇಳೋದು ಎಷ್ಟು ಕಮಿಷನ್ ಆಗಿದೈತೆ, ಒಂದು ಎಷ್ಟು ಕೊಟ್ಟಿದ್ದಾನೆ ಅಂತಂದರೆ 75 ರೂಪಾಯಿ ಕೊಟ್ಟಿದ್ದಾನೆ ಅಂತ ಕಮಿಷನ್ ಟೋಟಲ್ ಮಾರಾಟವಾದ ದಾಸ್ತಾನದಲ್ಲಿ ಮಾರಾಟವಾದ ಎಷ್ಟು ಕೇಳಿದಾನೆ. ಇದು ಕೂಡ ಕ್ರಾಸ್ ಎಕ್ಸ್ ಅಂತ ಹಾಕೊಳ್ಳಿ, ಗೊತ್ತಿಲ್ಲ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ, ಸೇಮ್ ಆ್ಯಸ್ ಇಟ್ ಈಸ್ ಅಗಾಡ್ ಮಾಡಿದಂಗೆ. ಕ್ರಾಸ್ ಮಲ್ಟಿಪ್ಲಿಕೇಶನು ಯಾವ ಥರ ಬರುತ್ತೆ, 100 × 75 ಆಗುತ್ತೆ. 100 × 75 ಬಿಲೋ ಏನಾಗುತ್ತೆ, 12.50 ಆಗುತ್ತೆ. ಯಾವ ಥರ ಹೇಳಿದಿನ ಅಗಳ ಥರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಸೇಮ್ ಯಾವ ಥರ ಅಂತಂದರೆ, 100 × 75 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಬಂತಿದ್ದು, ಡಿವೈಡ್ ಬೈ 12.50. ಇದು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿಬಿಡಿ, 12.6 ಎಷ್ಟಾಗುತ್ತೆ, 75 ಬರುತ್ತೆ ನೋಡಿ. ಟೋಟಲ್ ಎಷ್ಟಾಗುತ್ತೆ, 100 × 6 = 600 ಆನ್ಸರ್. 600 ಯಾವ್ದು ಆನ್ಸರು? ಆಪ್ಷನ್ ಬಿ ಈಸ್ ರೈಟ್ ಆನ್ಸರು. 77ನೇ ಪ್ರಶ್ನೆ ನೋಡಿ, 5 ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ರಾಜರ ನಡುವೆ ಯಾವ ವರ್ಷದಲ್ಲಿ ತಾಳಿಕೋಟೆ ಯುದ್ಧ ಸಂಭವಿಸಿತು? 1526, 1556, 1565, 1607. ಯಾವಾಗ ಅಂತಂದರೆ, ತಾಳಿಕೋಟೆ ಕದನ ನಡೆದಿದ್ದು 1565 ಜನವರಿ 26 ನಡೆದಿರುತ್ತೆ ತಾಳಿಕೋಟೆ ಕದನ. ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರು ಒಟ್ಟು 5 ಮನೆತನಗಳಲ್ಲ 4 ಮನೆತನಗಳು ಒಟ್ಟು ಕೂಡಿ ಯುದ್ಧದಲ್ಲಿ ಭಾಗವಹಿಸುತ್ತೆ. ಒಟ್ಟು ಬಹುಮನಿ ಸುಲ್ತಾನರು 5 ಅಲ್ಲ 4 ಆಗಿರುತ್ತೆ. ಅವಾಗ ವಿಜಯನಗರದ ಮುಂದಾಳತ್ವ ಅಳಿಯ ರಾಮರಾಯ
ಮುಂದಾಳತ್ವದಲ್ಲಿ ಈ ಯುದ್ಧದಲ್ಲಿ ಕೊಲೆಯಾಗಿ ಕೊಲೆ ಆಗುತ್ತಾಳೆ, ರಾಮರಾಯನ ಕೊಲೆ ಆಗುತ್ತೆ. ಇನ್ನು 1526 ಪಾಣಿಪತ್ ಕದನ, ಮೊದಲನೇ ಪಾಣಿಪತ್ ಕದನ ನೋಡಿ 1526. 1556 ಅಂದರೆ ಎರಡನೇ ಪಾಣಿಪತ್ ಕದನ. ನೆಕ್ಸ್ಟ್ ನೋಡಿ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಇಮ್ಮಡಿ ಪುಲಿಕೇಶಿ, ಹರಿಹರ ಮತ್ತು ಬುಕ್ಕ, ಅಮೋಘವರ್ಷ, ಮಯೂರವರ್ಮ. ಯಾರಂತಂದರೆ ವಿಜಯನಗರ ಸ್ಥಾಪಕ ಯಾರಂತಂದರೆ ಹರಿಹರ ಮತ್ತು ಬುಕ್ಕ. ಇವರ ಗುರುಗಳು ಯಾರಂತಂದರೆ ವಿದ್ಯಾರಣ್ಯ ಗುರುಗಳ ಸಹಾಯದೊಂದಿಗೆ 1336 ವಿಜಯನಗರ ಮನೆತನ ಪ್ರಾರಂಭವಾಗುತ್ತೆ. ವಿಜಯನಗರ ಮನೆತನ 1336. ಇನ್ನು ವಿಜಯನಗರದ ರಾಜಧಾನಿ ಆಗುತ್ತೆ ಹಂಪಿ ಆಗಿರುತ್ತೆ ನೋಡಿ, ಹಂಪಿ. ಇನ್ನು ವಿಜಯನಗರದ ಮನೆತನಗಳು ಯಾವಂತಂದರೆ ಸಂಗಮ, ಸಾಳು, ತುಳು, ಅರಿವಿಡು, ನಾಲ್ಕು ಮನೆತನಗಳು. ವಿಜಯನಗರದ ನಾಲ್ಕು ಮನೆತನಗಳು ಅಂತಂದರೆ ಫಸ್ಟ್ನೇದು ಸಂಗಮ, ಸೆಕೆಂಡ್ ಒಂದು ಸಾಳುವ, ಥರ್ಡ್ ಒಂದು ತುಳು, ಫೋರ್ತ್ ಒಂದು ಅರಿವಿಡು. ಒಟ್ಟು ನಾಲ್ಕು ಮನೆತನಗಳು ವಿಜಯನಗರದ ನಾಲ್ಕು ಮನೆತನಗಳು. ಇಮ್ಮಡಿ ಪುಲಿಕೇಶಿ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ, ದಕ್ಷಿಣ ಪತೇಶ್ವರ. ಇನ್ನು ಅಮೋಘವರ್ಷ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಅಮೋಘವರ್ಷ ನೋಡಿ. ಮಯೂರವರ್ಮ ಅಂತಂದರೆ ಕದಂಬರ ಮೊದಲ ಕದಂಬರ ಸ್ಥಾಪಕ ಅಂತಂದರೆ ಕದಂಬ ಮನೆತನದ ಸ್ಥಾಪಕ ಮಯೂರವರ್ಮ ನೋಡಿ. 79ನೇ ಪ್ರಶ್ನೆ ನೋಡಿ, ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ತುಳು ಭಾಷೆಯನ್ನು ಮಾತನಾಡುತ್ತಾರೆ? ಬೆಂಗಳೂರು ಮತ್ತು ಮೈಸೂರು, ಬೀದರ್ ಮತ್ತು ಗುಲ್ಬರ್ಗ, ಬಿಜಾಪುರ ಮತ್ತು ಬಾಗಲಕೋಟೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ. ಯಾವುದಂತಂದರೆ ತುಳು ಭಾಷೆ ಮಾತನಾಡುವುದು ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಅತಿ ಹೆಚ್ಚಾಗಿ ತುಳು ಭಾಷೆಯನ್ನು ಮಾತನಾಡುತ್ತಾರೆ. ನೆಕ್ಸ್ಟ್ ನೋಡಿ, ಕರ್ನಾಟಕದ ಯಾವ ಜಿಲ್ಲೆ ಹೆಚ್ಚಿಗೆ ರಾಷ್ಟ್ರೀಯ ಹಾಕಿ ಆಟಗಾರರನ್ನು ತಯಾರು ಮಾಡಿದೆ? ಕೊಡಗು, ಮಂಡ್ಯ, ದಕ್ಷಿಣ ಕನ್ನಡ, ಶಿವಮೊಗ್ಗ. ಯಾವುದಂತಂದರೆ ಅತಿ ಹೆಚ್ಚು ಹಾಕಿ ಆಟಗಾರರು ಹೊಂದಿರುವ ಜಿಲ್ಲೆ ಅಂತಂದರೆ ಕೊಡಗು ನೋಡಿ. ಇನ್ನು ನಮ್ಮ ರಾಷ್ಟ್ರೀಯ ಕ್ರೀಡೆ ಕೂಡ ಹಾಕಿ ಆಗಿರುತ್ತೆ. ನಮ್ಮ ರಾಷ್ಟ್ರೀಯ ಕ್ರೀಡೆ ಕೂಡ ಹಾಕಿ. ಇನ್ನು ಹಾಕಿ ಮಾಂತ್ರಿಕ ಯಾರಂತಂದರೆ ಮೇಜರ್ ಧ್ಯಾನ್ ಚಂದ್ ಅವರು. ಮೇಜರ್ ಧ್ಯಾನ್ ಚಂದ್ ಹಾಕಿ ಮಾಂತ್ರಿಕ ಅಂತ ಕರಿತೀವಿ. ಈ ಥರ ಇವತ್ತನ್ನು ಜನಿಸಿದ ದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಆಚರಣೆ ಮಾಡ್ತೀವಿ. ಯಾವಾಗ ಅಂತಂದರೆ 29ನೇ ಆಗಸ್ಟ್ ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ನೋಡಿ, 81ನೇ ಪ್ರಶ್ನೆ, ರಾಜ್ಯ ಶಾಸಕಾಂಗ ಸಭೆಯ ಉಪಸ್ಥಿತಿ ಅಧಿಕಾರಿಯನ್ನು ಹೀಗೆಂದು ಕರೆಯುತ್ತಾರೆ? ಅಧ್ಯಕ್ಷರು, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಸ್ಪೀಕರ್. ಏನಂತ ಕರಿತೀವಿ ಅಂದರೆ ರಾಜ್ಯ ಶಾಸಕಾಂಗದ ಸಭೆಯ ಉಪಸ್ಥಿತಿ ಅಧಿಕಾರ ಏನಂತ ಕರಿತೀವಿ? ಸಭಾಪತಿ ಅಥವಾ ಸ್ಪೀಕರ್ ಅಂತ ಕರಿತೀವಿ. ಸಭಾಪತಿ ಅಥವಾ ಸ್ಪೀಕರ್ ಅಂತ ಕರಿತೀವಿ. ಆನ್ಸರು ಡಿ ನೋಡಿ. ಇನ್ನು ಸ್ಪೀಕರು ಯಾವ ಇದರಿಂದ ನೇಮಕ ಆಗುತ್ತೆ ಅಂದರೆ ವಿಧಾನಸಭೆಗಳಿಂದ ನೇಮಕ ಆಗಿರುತ್ತೆ. ರಾಜ್ಯ ಶಾಸಕ ಅಂತಂದರೆ ವಿಧಾನಸಭೆಯ ಸದಸ್ಯರು ಅವರು ಈ ಥರನ ಆಯ್ಕೆ ಮಾಡುತ್ತಾರೆ. ಇವರು ವಿಧಿ ತಿಳಿಸಿದವಾದಂತಂದರೆ ಸಭಾಪತಿ ಇರಬೇಕಂತ ತಿಳಿಸುವ ವಿಧಿ 178ನೇ ವಿಧಿ. ವಿಧಾನಸಭೆಗೆ ಸಭಾಪತಿ ಇರಬೇಕಂತ ತಿಳಿಸುತ್ತೆ. ಈ ಪ್ರಸ್ತುತ ಯಾರಿದ್ದಾರೆ? ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿದ್ದಾರೆ. ಪ್ರಸ್ತುತ ಯಾರಿದ್ದಾರೆ? ವಿಶ್ವೇಶ್ವರ ಹೆಗಡೆ ಕಾಗೇರಿ ನೋಡಿ. ಇನ್ನು MLAಗಳು ಯಾರಿಗೆ ರಾಜೀನಾಮೆ ಸಲ್ಲಿಸ್ತಾರೆ ಅಂದರೆ ಸಭಾಪತಿಗೆ ರಾಜೀನಾಮೆಯನ್ನು ಸಲ್ಲಿಸುತ್ತಾರೆ. ವಿಧಾನಸಭೆ ಸದಸ್ಯರು ತಮ್ಮ ರಾಜೀನಾಮೆಯನ್ನು ವಿಧಾನಸಭೆ ಸ್ಪೀಕರ್ಗಳಿಗೆ ನೀಡುತ್ತಾರೆ. ಇನ್ನು ವಿಧಾನಸಭೆ ಸ್ಪೀಕರ್ ತಮ್ಮ ರಾಜೀನಾಮೆಯನ್ನು ಉಪಸಭಾಪತಿಗೆ ನೀಡುತ್ತಾರೆ. ಅದೇ ಉಪಸಭಾಪತಿ ತನ್ನ ರಾಜೀನಾಮೆಯನ್ನು ಸಭಾಪತಿಗೆ ನೀಡುತ್ತಾರೆ. ನೆಕ್ಸ್ಟ್ ನೋಡಿ, 82ನೇ ಪ್ರಶ್ನೆ, ಶ್ರವಣ ಬೆಳಗೊಳ ಇದಕ್ಕೆ ಪ್ರಸಿದ್ಧಿ? ಹೊಯ್ಸಳ ದೇವಸ್ಥಾನ, ಬುದ್ಧನ ಪ್ರತಿಮೆ, ಗೊಮ್ಮಟೇಶ್ವರ ವಿಗ್ರಹ, ಗುಹಾಂತರ ದೇವಾಲಯ. ಯಾವುದಂತಂದರೆ ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹ ಇದೆ. ಗೊಮ್ಮಟೇಶ್ವರ ವಿಗ್ರಹ ಎಷ್ಟಿದೆ ಅಡಿ ಅಂತಂದರೆ 58 ಅಡಿ ಎತ್ತರ ಇರುತ್ತೆ ನೋಡಿ. ಇದನ್ನು ಚಾವುಂಡರಾಯ ಗಂಗರ ಸೇನಾಧಿ ಮಂತ್ರಿ ಕಟ್ಟಿಸಿರ್ತಾನೆ. ಚಾವುಂಡರಾಯನು, ಶಿಲ್ಪಿಯ ಹೆಸರು ಅರಿಷ್ಟನೆಮಿ. ಇದು ಪ್ರತಿ 12 ವರ್ಷಗಳಿಗೂ ಏನಾಗುತ್ತೆ, ಶ್ರವಣ ಬೆಳಗೊಳದಲ್ಲಿ ಮಹಾಮಸ್ತಕಾಭಿಷೇಕ ನಡೆಯುತ್ತೆ. ಇತ್ತೀಚೆಗೆ 2018ರಲ್ಲಿ ನಡೆದಿದೆ. 2018ರಲ್ಲಿ ನಡೆದಿದೆ. ಇನ್ನು ಮುಂದೆ ನಡೆಯುವ ವರ್ಷ ಅಂತಂದರೆ 2030ರಲ್ಲಿ ಮಹಾಮಸ್ತಕಾಭಿಷೇಕ ನಡೆಯಲಿದೆ ಶ್ರವಣ ಬೆಳಗೊಳದಲ್ಲಿ. ನೆಕ್ಸ್ಟ್ ನೋಡಿ, ಕಾವೇರಿಯ ಉಗಮ ಸ್ಥಳ ಆಗುಂಬೆ, ತಲಕಾವೇರಿ, ಕುಶಾಲನಗರ, ಸೋಮವಾರಪೇಟೆಯಲ್ಲಿ ಅಂತಂದರೆ ಕಾವೇರಿಯ ಉಗಮ ಸ್ಥಳ ಆಗುವುದಂತಂದರೆ ತಲಕಾವೇರಿಯಲ್ಲಿ ಕಾವೇರಿ ನದಿಯ ಉಗಮ ಆಗುತ್ತೆ. ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಬ್ರಹ್ಮಗಿರಿ ಬೆಟ್ಟದಲ್ಲಿ ತಲಕಾವೇರಿ ಎಂಬ ಸ್ಥಳದಲ್ಲಿ ಕಾವೇರಿ ನದಿ ಉಗಮವಾಗುತ್ತೆ. ನಮ್ಮ ಕರ್ನಾಟಕದ ಜೀವ ನದಿ ಅಂತ ಕರಿತೀವಿ ಕಾವೇರಿಯನ್ನು. ಇನ್ನು ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಅಂತಂದರೆ ಕಾವೇರಿ ನದಿ ನೋಡಿ. ಇನ್ನು ಕರ್ನಾಟಕದ ಉದ್ದವಾದ ನದಿ ಅಂತಂದರೆ ಕೃಷ್ಣ, ಆದರೆ ಕರ್ನಾಟಕದಲ್ಲಿ ಹುಟ್ಟಿ ಹರಿಯುವ ಉದ್ದವಾದ ನದಿ ಅಂತಂದರೆ ಕಾವೇರಿ. ಇನ್ನು ಕಾವೇರಿ ನದಿ ಜಲವಾದ ಕರ್ನಾಟಕ ಮತ್ತು ತಮಿಳುನಾಡು ಮತ್ತು ಪಾಂಡಿಚೇರಿ ಮತ್ತು ಕೇರಳ ನಡುವೆ ಇದೆ ಜಲವ ಹಂಚಿಕೆ. ಆದರೆ ಜಲವಿವಾಹವಿರುವುದು ಕರ್ನಾಟಕ ಮತ್ತು ಕೇರಳ ನಡುವೆ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಜಲವಿವಾಹ ಇದೆ ನೋಡಿ.
ಕಾವೇರಿ ಜಲ ವಿವಾದ. ನೆಕ್ಸ್ಟ್ ನೋಡಿ, ಟಿಪ್ಪು ಸುಲ್ತಾನನನ್ನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋಲಿಸಿದವರು ಯಾರು? ಫ್ರೆಂಚರು, ಬ್ರಿಟಿಷರು, ಪೋರ್ಚುಗೀಸರು, ಡಚ್ಚರು? ಯಾರಂತಂದರೆ ಬ್ರಿಟಿಷರು ಸೋಲಿಸ್ತಾರೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ. ನಾಲ್ಕನೇ ಆಂಗ್ಲೋ ಮೈಸೂರು ಬ್ರಿಟಿಷರು. ಯಾರಂತಾರೆ? ಲಾರ್ಡ್ ವೆಲೆಸ್ಲಿ ನೇತೃತ್ವದಲ್ಲಿ. ಲಾರ್ಡ್ ವೆಲೆಸ್ಲಿ ನೇತೃತ್ವ ಯಾವಾಗಂತಂದರೆ 1799 ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಆಗುತ್ತೆ. ಇನ್ನು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ ವರ್ಷ ನಿಮ್ಗೆ ಗೊತ್ತಿರಬೇಕು, 1767-69 ಹೈದರಾಲಿ ಮತ್ತು ಬ್ರಿಟಿಷರ ನಡುವೆ ಆಗುತ್ತೆ. ಯಾವ ಒಪ್ಪಂದ ಅಂತಂದರೆ 1769 ಮದ್ರಾಸ್ ಒಪ್ಪಂದದಲ್ಲಿ ಯುದ್ಧ ಅಂತ್ಯವಾಗುತ್ತೆ. ಇನ್ನು ಸೆಕೆಂಡ್ ಅಂತಂದರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1780-84 1782 ಹೈದರಾಲಿ ನಿಧನವಾಗುತ್ತಾನೆ. ಅದಾನಂತರ ಟಿಪ್ಪು ಸುಲ್ತಾನ್ ಭಾಗಿಯಾಗಿ ಮಂಗಳೂರು ಒಪ್ಪಂದದೊಂದಿಗೆ ಯುದ್ಧ ಅಂತ್ಯವಾಗುತ್ತೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1784 ಮಂಗಳೂರು ಒಪ್ಪಂದದೊಂದಿಗೆ ಯುದ್ಧ ಅಂತ್ಯವಾಗುತ್ತೆ. ಇನ್ನು ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1790-92 ಒಪ್ಪಂದ ಅಂತಂದರೆ ಶ್ರೀರಂಗಪಟ್ಟಣ ಒಪ್ಪಂದ. ಈ ಯುದ್ಧದಲ್ಲಿ ಹೀನಾಯವಾಗಿ ಟಿಪ್ಪು ಸುಲ್ತಾನ್ ಸೋಲನುಭವಿಸ್ತಾನೆ. ತನ್ನ ಇಬ್ಬರು ಮಕ್ಕಳನ್ನು ಒತ್ತೆಯಾಳಾಗಿ ಇಡುತ್ತಾನೆ ಬ್ರಿಟಿಷರಲ್ಲಿ. ಇನ್ನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ 1799 ಟಿಪ್ಪುನ ಮರಣದೊಂದಿಗೆ ಆಂಗ್ಲೋ ಮೈಸೂರು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಳ್ಳುತ್ತೆ 1799 ವೆಲೆಸ್ಲಿ ಮುಂದಾಳತ್ವದಲ್ಲಿ. ನೆಕ್ಸ್ಟ್ ನೋಡಿ, ಗೋಳಗುಮ್ಮಟ ಇರುವ ಸ್ಥಳ ಬಿಜಾಪುರ, ಬಾಗಲಕೋಟೆ, ಗುಲ್ಬರ್ಗ, ಬೀದರ್ ಎಲ್ಲಿ ಅಂತಂದರೆ ಗೋಳಗುಮ್ಮಟ ನಿಮ್ಗೆ ಗೊತ್ತಿದೆ. ಬಿಜಾಪುರದಲ್ಲಿ ಮೊಹಮ್ಮದ್ ಆದಿಲ್ ಶಾಹಿಯು ಕಟ್ಟಿಸಿರ್ತಾನೆ ಗೋಳಗುಮ್ಮಟವನ್ನು 1627 1659. ಶಿಲ್ಪಿ ಹೆಸರು ಮಲ್ಲಿಕ್ ಸಂದಲ್ಲು. ಮಲ್ಲಿಕ್ ಸಂದಲ್ ಇದು ಗೋಳಗುಮ್ಮಟದ ಶಿಲ್ಪಿ. ಪಿಸುಮಾತಿನ ಗುಮ್ಮಟ ಅಂತ ಕರಿತೀವಿ. ಭಾರತದ ಎತ್ತರವಾದ ಗುಮ್ಮಟ ಯಾವುದಂತಂದರೆ ಗೋಳಗುಮ್ಮಟ. ನೆಕ್ಸ್ಟ್ ನೋಡಿ, ಕೃಷ್ಣದೇವರಾಯ ಕಾಲದ ಪ್ರಸಿದ್ಧ ವಿರೂಪಾಕ್ಷ ದೇವಾಲಯ ಎಲ್ಲಿದೆ? ಗೋಕರ್ಣ, ಉಡುಪಿ, ತಿರುಪತಿ, ಹಂಪಿ ಎಲ್ಲಿದೆ ಅಂತಂದರೆ ವಿರೂಪಾಕ್ಷ ದೇವಾಲಯ ನಿಮ್ಗೆ ಗೊತ್ತಿರಬೇಕು, ಹಂಪಿಯಲ್ಲಿ ಕೃಷ್ಣ ಶ್ರೀಕೃಷ್ಣ ದೇವರಾಯ ಕಟ್ಟಿಸಿರ್ತಾನೆ ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯ. ಇನ್ನು ಇವನ ಕಾಲಾವಧಿ ಅಂತಂದರೆ 1509 ಕೇಳಿದಾನೆ ಒಂದು ಎಕ್ಸಾಮಲ್ಲಿ. ಶ್ರೀಕೃಷ್ಣರ ಕಾಲಾವಧಿ ಅಂತಂದರೆ 1509-1529 ಆಳ್ವಿಕೆಯನ್ನು ಮಾಡಿರ್ತಾನೆ ಶ್ರೀಕೃಷ್ಣ ದೇವರಾಯ. ತುಳು ಮನೆತನದ ಪ್ರಸಿದ್ಧ ಅರ್ಥ ನೋಡಿ, ತುಳು ಮನೆತನ ಯಾವ ಮನೆತನ ಅಂದರೆ ತುಳುವ ಮನೆತನದ ಪ್ರಸಿದ್ಧ ದೊರೆ ಶ್ರೀಕೃಷ್ಣ ದೇವರಾಯ. ಈತನ ಬಿರುದುಗಳು ನೋಡಿ, ಯವನರಾಜ ಪ್ರತಿಷ್ಠಾಪನಾಚಾರ್ಯ, ಕರ್ನಾಟಕ ಆಂಧ್ರ ಭೋಜ, ಇನ್ನು ಕವಿ ಪುಂಗವ ಅಂತ ಇರ್ತವೆ ಬಿರುದು. ಇನ್ನು ಈತನ ಕಾಲದಲ್ಲಿ ಅಷ್ಟ ದಿಗ್ಗಜರ ಕೂಟ ಕೂಡ ಇತ್ತು. ಶ್ರೀಕೃಷ್ಣ ದೇವರಾಯರ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರ ಕೂಟ ಕೂಡ ಇತ್ತು. ನೆಕ್ಸ್ಟ್ ನೋಡಿ, ದಕ್ಷಿಣ ಪತೇಶ್ವರ ಎಂಬ ಬಿರುದು ಹೊಂದಿದ ರಾಜ ವಿಷ್ಣುವರ್ಧನ, ಕೃಷ್ಣದೇವರಾಯ, ಇಮ್ಮಡಿ ಪುಲಕೇಶಿ, ಗೋವಿಂದ? ಯಾರಂತಂದರೆ ದಕ್ಷಿಣ ಪತೇಶ್ವರ ಎಂಬ ಬಿರುದು ಹೊಂದಿದ್ದು ಬದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಆದಂಥ ಇಮ್ಮಡಿ ಪುಲಿಕೇಶಿಯು ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಹೊಂದಿರುತ್ತಾನೆ. ಈತ 634 ನರ್ಮದಾ ಕಾಳಗದಲ್ಲಿ ಉತ್ತರ ಪತೇಶ್ವರದ ಹರ್ಷವರ್ಧನನ್ನು ಸೋಲಿಸ್ತಾನೆ ಇಮ್ಮಡಿ ಪುಲಿಕೇಶಿಯು. ನೆಕ್ಸ್ಟ್ ನೋಡಿ, ಸದ್ದಾಮ್ ಹುಸೇನ್ ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ? ಯಾವುದಂತಂದರೆ ಸದ್ದಾಮ್ ಹುಸೇನ್ ಅವರು ಆಗಿರುತ್ತಾರೆ ಇರಾಕ್ ದೇಶದ ಮಾಜಿ ಅಧ್ಯಕ್ಷರಾಗಿರುತ್ತಾರೆ. ಇನ್ನು ಈ ಪ್ರಸ್ತುತ ಯಾರಿದ್ದಾರೆ ಅಂತಂದರೆ ಇರಾಕ್ದ ಪ್ರಸ್ತುತ ಅಧ್ಯಕ್ಷರು ಹಸನ್ ರೋಹಾನಿ ಅವರಿದ್ದಾರೆ ನೋಡಿ. ಇನ್ನು ರಾಷ್ಟ್ರಪತಿ ನೋಡೋದಾದರೆ ಇರಾಕ್ದು ಬಹರಾಮ್ ಸಾಲಿಯಾ ಅವರು ರಾಷ್ಟ್ರಪತಿ ಇದ್ದಾರೆ. ಇರಾಕ್ ದೇಶದ ರಾಷ್ಟ್ರಪತಿ ಬಹರಾಮ್ ಸಾಲಿಯಾ. ಇನ್ನು ಪ್ರಧಾನಮಂತ್ರಿ ಅಂತಂದರೆ ಮಸ್ತಫ್ ಅಲ್ ಕೈರಾಮಿ ಅವರು ಇರ್ತಾರೆ, ಪ್ರಧಾನಮಂತ್ರಿ ಮಸ್ತಫ್ ಅಲ್ ಕೈರಾಮಿ. ನೆಕ್ಸ್ಟ್ ನೋಡಿ, 89 ಪ್ರಶ್ನೆ, ಭಾರತದಲ್ಲಿ ವಿಮಾನಗಳನ್ನು ಎಲ್ಲಿ ತಯಾರಿಸುತ್ತಾರೆ? ಎಲ್ಲಿ ಅಂತಂದರೆ HAL ನೋಡಿ, ಸರಿಯಾದ ಆನ್ಸರ್ HAL. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಬೆಂಗಳೂರಿನಲ್ಲಿದೆ. 1964 ಪ್ರಾರಂಭಗೊಂಡಿದೆ ನೋಡಿ HAL, ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ಡು. ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ ನೋಡಿ HALದು. 90 ಪ್ರಶ್ನೆ, ರಾಹುಲ್ ದ್ರಾವಿಡ್ ಯಾವ ಕ್ರೀಡೆಗೆ ಸಂಬಂಧಿಸಿದವರು? ಹಾಕಿ, ಕ್ರಿಕೆಟ್, ಟೆನ್ನಿಸ್, ಫುಟ್ಬಾಲ್? ಯಾವುದಂತ ರಾಹುಲ್ ದ್ರಾವಿಡ್ ನಿಮ್ಗೆ ಗೊತ್ತಿರಬೇಕು, ಕ್ರಿಕೆಟ್ ಆಟಗಾರ, ಪ್ರಸಿದ್ಧ ಕ್ರಿಕೆಟ್ ಆಟಗಾರ. ಇವರನ್ನು ದ ವಾಲ್ ಅಂತ ಕರಿತೀವಿ, ದಿ ಗ್ರೇಟ್ ವಾಲ್ ಅಂತ ಕರಿತೀವಿ. ಜಾಮಿ ಅಂತ ಕೂಡ ಇವ್ರು ಬಿರುದಿದೆ ರಾಹುಲ್ ದ್ರಾವಿಡ್ ಅವ್ರದ್ದು. ದಿ ಮಿಸ್ಟರ್ ಡಿಪೆಂಡಬಲ್ ಅಂತ ಕೂಡ ಕರಿತೀವಿ ರಾಹುಲ್ ದ್ರಾವಿಡ್ ಅವರನ್ನು. ಮೂಲತಃ ಇವರು ಮಧ್ಯಪ್ರದೇಶದವರು, ಆದರೆ ಬೆಳೆದಿದ್ದು ಬೆಂಗಳೂರಿನಲ್ಲಿ. ರಾಹುಲ್ ದ್ರಾವಿಡ್ ಅವರು ಮೂಲತಃ ಮಧ್ಯಪ್ರದೇಶದ ರಾಜ್ಯದವರು, ಆದರೆ ಬೆಳೆದಿದ್ದು ಎಲ್ಲಿ ಅಂತಂದರೆ ಬೆಂಗಳೂರಿನಲ್ಲಿ ರಾಹುಲ್ ದ್ರಾವಿಡ್ ಅವರು. ನೆಕ್ಸ್ಟ್ ನೋಡಿ, ಸಂತ ಕನಕದಾಸರ ಜನ್ಮಸ್ಥಳ ಯಾವುದು? ಬಾಡ, ಉಡುಪಿ,
ಶೃಂಗೇರಿ ಕಾಗಿನೆಲೆಯಲ್ಲಿ ಅಂತಂದರೆ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಕನಕದಾಸರು ಹುಟ್ಟಿರ್ತಾರೆ. ಕನಕದಾಸರು ಇವರು ಬರೆದ ಪ್ರಸಿದ್ಧ ಕೃತಿಗಳು ಮೋಹನ ತರಂಗಣಿ, ನಳಚರಿತೆ, ಹರಿಭಕ್ತಿ ಸಾಗರ, ರಾಮದಾನ ಚರಿತೆ. ಇನ್ನು ಇವರ ಅಂಕಿತನಾಮ ಕಾಗಿನೆಲೆ ಆದಿಕೇಶವ, ಕನಕದಾಸರ ಅಂಕಿತನಾಮ ಕಾಗಿನೆಲೆ ಆದಿಕೇಶವ. 92ನೇ ಪ್ರಶ್ನೆ ನೋಡಿ, ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿಗಳು ಯಾರು? ಕೆ ಸಿ ರೆಡ್ಡಿ, ಎಸ್ ನಿಜಲಿಂಗಪ್ಪ, ಕೆಂಗಲ್ ಹನುಮಂತಯ್ಯ, ವೀರೇಂದ್ರ ಪಾಟೀಲ್. ಯಾರಂತಂದರೆ ಕೆ ಸಿ ರೆಡ್ಡಿಯವರು ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಅಂದರೆ ಕೆ ಸಿ ರೆಡ್ಡಿಯವರು 1947-52ರವರೆಗೆ ಮುಖ್ಯಮಂತ್ರಿಯಾಗಿರ್ತಾರೆ ಕೆ ಸಿ ರೆಡ್ಡಿಯವರು. ಎರಡನೇವರು ಯಾರಂತಂದರೆ ಕೆಂಗಲ್ ಹನುಮಂತರೆಯವರು. ಚುನಾಯಿತ ಮುಖ್ಯಮಂತ್ರಿ ಅಂತಂದರೆ ಕೆಂಗಲ್ ಹನುಮಂತಯ್ಯರವರು ಕರ್ನಾಟಕದ ಮೊದಲ ಚುನಾಯಿತ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು. ಇನ್ನು ಎಸ್ ನಿಜಲಿಂಗಪ್ಪರು ಏಕೀಕರಣದ ಆದಾಗ ಸಮಯದಲ್ಲಿ ಇದ್ದಂಥ ಮುಖ್ಯಮಂತ್ರಿ ಯಾರಂತಂದರೆ ಎಸ್ ನಿಜಲಿಂಗಪ್ಪರು. 1956 ನವೆಂಬರ್ 1ರಂದು ಇದ್ದಂಥ ಮುಖ್ಯಮಂತ್ರಿ ಯಾರಂತಂದರೆ ಎಸ್ ನಿಜಲಿಂಗಪ್ಪ ಅವರು. ಇನ್ನು ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ಮುಖ್ಯಮಂತ್ರಿ ಯಾರಂದರೆ ಡಿ ದೇವರಾಜ ಅರಸು. 1973 ನವೆಂಬರ್ 1ರಂದು ಕರ್ನಾಟಕ ಎಂದು ಮರುನಾಮಕರಣ ಮಾಡ್ತಾರೆ ಡಿ ದೇವರಾಜ ಅರಸು ಅವರು. ನೆಕ್ಸ್ಟ್ ನೋಡಿ 93ನೇ ಪ್ರಶ್ನೆ, ಗೊರೂರು ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ, ಹಾಸನ, ಮೈಸೂರು, ಕೊಡಗು. ಎಲ್ಲಿದೆ ಅಂತಂದರೆ ಗೊರೂರು ಅಣೆಕಟ್ಟು ಹಾಸನದಲ್ಲಿ ಕಂಡುಬರುತ್ತೆ, ಹಾಸನ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವ ನದಿಗೆ ಕಟ್ಟಲಾಗಿದೆ ಅಂದರೆ ಹೇಮಾವತಿ ನದಿಗೆ ಗೊರೂರು ಅಣೆಕಟ್ಟನ್ನು ಕಟ್ಟಲಾಗಿರುತ್ತೆ, ಹೇಮಾವತಿ ನದಿಗೆ. ನೆಕ್ಸ್ಟ್ ನೋಡಿ, ರಾಮಾಯಣ ದರ್ಶನಂ ಪುಸ್ತಕವನ್ನು ಬರೆದವರು ಯಾರು? ಯಾರು ಬರೆದರೆ ಅಂತಾರೆ ರಾಮಾಯಣ ದರ್ಶನಂ ಕುವೆಂಪುರು ಬರೆದರೆ. ಕುವೆಂಪುರು ಈ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ನೋಡಿ ಯಾವ ಕೃತಿಗೆ? ಶ್ರೀ ರಾಮಾಯಣ ದರ್ಶನಂ ಕೃತಿಗೆ. ಕುವೆಂಪು ಅವರಿಗೆ 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರಂತಾರೆ ಕುವೆಂಪು ಅವರು. ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಲಭಿಸಿದೆ ಕುವೆಂಪು ಅವರಿಗೆ. ಇವರು ಕರ್ನಾಟಕದ ಎರಡನೇ ರಾಷ್ಟ್ರಕವಿಯಾದಂಥವ್ರು ಕುವೆಂಪು ಅವರು. ಇವರನ್ನು ರಸ ಋಷಿ ಅಂತ ಕರಿತೀವಿ, ಕುವೆಂಪು ಅವರನ್ನು ರಸ ಋಷಿ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಮಹಾತ್ಮ ಗಾಂಧಿಯವರು ಹುಟ್ಟಿದ ವರ್ಷ ಯಾವಾಗಂತಂದರೆ 1869 ಅಕ್ಟೋಬರ್ 2ರಂದು ಗಾಂಧೀಜಿಯವರು ನಡೆಸಿರ್ತಾರೆ ಜನಿಸಿದ್ದು. 1869 ಅಕ್ಟೋಬರ್ 2ರಂದು. ಇನ್ನು ನಿಧನ ಹೊಂದಿದ್ದು ಗೊತ್ತಿರಬೇಕು, ಗಾಂಧೀಜಿಯವರು ನಿಧನ ಹೊಂದಿದ್ದಾವಾಗಂತಂದರೆ 1948 ಜನವರಿ 30 ಬಿರ್ಲಾ ದೆಹಲಿಯ ಬಿರ್ಲಾ ಮಂದಿರದಲ್ಲಿ ನಿಧನ ಹೊಂದುತ್ತಾರೆ. ಯಾವ ಮಂದಿರ? ದೆಹಲಿಯ ಬಿರ್ಲಾ ಮಂದಿರದಲ್ಲಿ ಗಾಂಧೀಜಿಯವರು ನಿಧನ ಹೊಂದುತ್ತಾರೆ. ಇನ್ನು ಗಾಂಧೀಜಿಯವರು ಭಾಗವಹಿಸಿದ ಮೊದಲ ಸತ್ಯಾಗ್ರಹ ಚಂಪಾರಣ್ಯ ಸತ್ಯಾಗ್ರಹ. 1917ರಲ್ಲಿ ಗಾಂಧೀಜಿಯವರು ಭಾಗವಹಿಸಿದ ಮೊದಲ ಸತ್ಯಾಗ್ರಹ. ಇನ್ನು ಗಾಂಧೀಜಿ ಕೈಗೊಂಡ ಮೊದಲ ಉಪವಾಸ ಸತ್ಯಾಗ್ರಹ ಯಾವುದಂತ ಕೇಳಿದರೆ 1918ರಲ್ಲಿ ಅಹಮದಾಬಾದ್ ಟೆಕ್ಸ್ಟೈಲ್ ಅಥವಾ ಅಹಮದಾಬಾದ್ ಕಾರ್ಮಿಕರ ಮುಷ್ಕರ ದಂಗೆಯಲ್ಲಿ ಪ್ರಥಮ ಬಾರಿಗೆ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳುತ್ತಾರೆ 1918ರಲ್ಲಿ. ಇನ್ನು ಗಾಂಧೀಜಿ ಭಾಗವಹಿಸಿದ ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಗಾಂಧೀಜಿಯವರು ಭಾಗವಹಿಸಿರ್ತಾರೆ. ಗಾಂಧೀಜಿ ಭಾಗವಹಿಸಿದ ದುಂಡು ಮೇಜಿನ ಸಮ್ಮೇಳನ, ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಾಂಧೀಜಿಯವರು ಭಾಗವಹಿಸಿರ್ತಾರೆ. ಇನ್ನು ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ ಏಕೈಕ ಅಧಿವೇಶನ ಅಂತಂದರೆ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ 1924ರಲ್ಲಿ ಏಕೈಕ ಅಧಿವೇಶನ. ನೋಡಿ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿದ ಏಕೈಕ ಅಧಿವೇಶನ ಬೆಳಗಾವಿಯಲ್ಲಿ ನಡೆದಿರುತ್ತೆ. 96ನೇ ಪ್ರಶ್ನೆ ನೋಡಿ, ಆಂಧ್ರ ಪ್ರದೇಶದ ರಾಜಧಾನಿ ಯಾವುದು ಅಂತ ಕೇಳಿದರೆ ಅವಾಗ ಪರೀಕ್ಷೆ ನಡೆದಾಗ ಹೈದರಾಬಾದ್ ಇರುತ್ತೆ. ಈಗ ಆಂಧ್ರ ಪ್ರದೇಶದ ರಾಜಧಾನಿ ಯಾವುದು ಅಂದರೆ ಅಮರಾವತಿ. ಈ ಹೈದರಾಬಾದ್ ಯಾವುದರ ರಾಜಧಾನಿ ಆಗಿದೆ ಅಂದರೆ ತೆಲಂಗಾಣದ ರಾಜಧಾನಿ ಆಗಿದೆ. ನೋಡಿ ಪ್ರಸ್ತುತ ಹೈದರಾಬಾದ್ ತೆಲಂಗಾಣದ ರಾಜಧಾನಿ, ಆಂಧ್ರ ಪ್ರದೇಶದ ಯಾವುದಂತಂದರೆ ಅಮರಾವತಿ. ಇನ್ನು ಹೈದರಾಬಾದ್ ನಗರವನ್ನು ಮುತ್ತಿನ ನಗರ ಅಂತ ಕೂಡ ಕರಿತೀವಿ. ಹೈದರಾಬಾದ್ ನಗರವು ಯಾವ ನದಿಯ ದಡದಲ್ಲಿ ಅಂದರೆ ಮೂಸಿ ನದಿಯ ದಡದಲ್ಲಿದೆ. ನೋಡಿ ಆಂಧ್ರ ಪ್ರದೇಶದಿಂದ ಪ್ರತ್ಯೇಕ ರಾಜ್ಯಕ್ಕೆ ತೆಲಂಗಾಣ 2014 ಜೂನ್ 2ರಂದು ಪ್ರತ್ಯೇಕ ರಾಜ್ಯವಾಗಿ ಉದಯವಾಗಿದೆ. ಆಂಧ್ರ ಮತ್ತು ತೆಲಂಗಾಣ ಎರಡು ರಾಜ್ಯಗಳಾಗಿ ಉದಯವಾಗಿವೆ. ನೆಕ್ಸ್ಟ್ ನೋಡಿ 97ನೇ ಪ್ರಶ್ನೆ, ಭಾರತದ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಲಾರ್ಡ್ ಕರ್ಜನ್, ಲಾರ್ಡ್ ರಿಪ್ಪನ್, ಲಾರ್ಡ್ ಡೌಲ್ ಹೌಸಿ, ಲಾರ್ಡ್ ಮೌಂಟ್ ಬ್ಯಾಟನ್. ಯಾರಂತಂದರೆ ಕೊನೆಯ ಗವರ್ನರ್ ಜನರಲ್ ಅಂತಂದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಭಾರತದ ಕೊನೆಯ ಗವರ್ನರ್ ಜನರಲ್. ನೋಡಿ ಇನ್ನು ಕರ್ಜನ್ ಅವರು ಬಂಗಾಳ ವಿಭಜನೆ ಮಾಡಿದ ಗವರ್ನರ್ ಅಂತೆ ಲಾರ್ಡ್ ಕರ್ಜನ್ನು 1905ರಲ್ಲಿ. ಇನ್ನು ಪುರಾತತ್ವ ಇಲಾಖೆ, ಭಾರತದಲ್ಲಿ ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸಿದಂಥ ಗವರ್ನರ್ ಲಾರ್ಡ್ ಕರ್ಜನ್ನು. ಇನ್ನು ಭಾರತದ ಸ್ಥಳೀಯ ಸರ್ಕಾರಗಳ ಪಿತಾಮ ಅಂತಂದ್ರೆ ಲಾರ್ಡ್ ರಿಪ್ಪನ್ ಅವರನ್ನು ಕರಿತೀವಿ. ಏನಂತ ಕರಿತೀವಿ? ಭಾರತದ ಸ್ಥಳೀಯ ಸರ್ಕಾರಗಳ ಪಿತಾಮ ಅಂತ ಕರಿತೀವಿ. ಜನಸ್ನೇಹಿ ಗವರ್ನರ್ ಅಂತ ಕೂಡ ಕರಿತೀವಿ ರಿಪ್ಪನ್ ಅವರನ್ನು. ಭಾರತದ ಜನಸ್ನೇಹಿ ಗವರ್ನರ್ ಯಾರಂತಂದರೆ ಲಾರ್ಡ್ ರಿಪ್ಪನ್ ಅವರು. ನೆಕ್ಸ್ಟ್ ನೋಡಿ, ರಾಷ್ಟ್ರಗೀತೆಯನ್ನು ಬರೆದವರು ಯಾರು?
ಯಾರಂತಂದರೆ ರಾಷ್ಟ್ರಗೀತೆಯನ್ನು ಬರೆದವರು ರವೀಂದ್ರನಾಥ್ ಟ್ಯಾಗೋರ್ ಅವರು ರಾಷ್ಟ್ರಗೀತೆಯನ್ನು ಬರೀತಾರೆ. ಮೊಟ್ಟ ಮೊದಲ ಬಾರಿಗೆ 1911 ಕಲ್ಕತ್ತಾ ಅಧಿವೇಶನದಲ್ಲಿ ಹಾಡಲಾಗಿರುತ್ತೆ ರಾಷ್ಟ್ರಗೀತೆಯನ್ನು ಜನಗಣಮನವನ್ನು. ಯಾವ ಭಾಷೆಯಲ್ಲಿ ಇದೆ ಅಂತಂದರೆ ಬಂಗಾಳಿ ಭಾಷೆಯಲ್ಲಿ ಬರೆದಿರ್ತಾರೆ. ಬಂಗಾಳಿ ಭಾಷೆಯಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿರ್ತಾರೆ. 1911 ಡಿಸೆಂಬರ್ 27 ಕಲ್ಕತ್ತಾ ಅಧಿವೇಶನದ ಯಾರು ಅಧ್ಯಕ್ಷತೆ ವಹಿಸಿರ್ತಾರೆ ಅಂದರೆ ಡಿಸೆಂಬರ್ 27 B.N. ದರ ಅಧ್ಯಕ್ಷತೆಯಲ್ಲಿ ಈ ಹಾಡನ್ನು ಹಾಡಲಾಗಿರುತ್ತೆ. ಅವಾಗ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆಯನ್ನು B.N. ದರ ಅವರು ವಹಿಸಿಕೊಂಡಿರ್ತಾರೆ 1911. ನೆಕ್ಸ್ಟ್ ನೋಡಿ, ಲೋಕಸಭೆಯ ಅಧಿಕಾರಾವಧಿಯು 5 ವರ್ಷ, 4 ವರ್ಷ, 6 ವರ್ಷ, 7 ವರ್ಷ ಎಷ್ಟಿದೆ ಅಂತಂದರೆ ಲೋಕಸಭೆಯ ಅಧಿಕಾರಾವಧಿಯು ಕೇವಲ 5 ವರ್ಷ ನೋಡಿ ಲೋಕಸಭೆಯ ಅಧಿಕಾರಾವಧಿ. ಇನ್ನು ರಾಜ್ಯಸಭೆಯ ಅಧಿಕಾರಾವಧಿ ನೋಡೋದಾದರೆ 6 ವರ್ಷ ನೋಡಿ ರಾಜ್ಯಸಭೆಯ ಅಧಿಕಾರಾವಧಿ 6 ವರ್ಷ ಇರುತ್ತೆ. ಇನ್ನು ಲೋಕಸಭೆಯ ಸದಸ್ಯರ ಸಂಖ್ಯೆ ಎಷ್ಟಿದೆ ಅಂತಂದರೆ ಪ್ರಸ್ತುತ 543 ಇದೆ. 543 ಲೋಕಸಭೆ ಚುನಾಯಿತ ಸದಸ್ಯರ ಸಂಖ್ಯೆ. ಇನ್ನು ನಮ್ಮ ಕರ್ನಾಟಕದಿಂದ ಒಟ್ಟು 28 ಜನರು ಲೋಕಸಭೆಗೆ ಆಯ್ಕೆ ಆಗುತ್ತಾರೆ ಕರ್ನಾಟಕದಿಂದ. ನೆಕ್ಸ್ಟ್ ನೋಡಿ, ಕೊನೆಯ ಪ್ರಶ್ನೆ, ಭಾರತದ ಉಪರಾಷ್ಟ್ರಪತಿಗಳು ಯಾರಂತ ಕೇಳಿದ್ರೆ ಅವ್ರು ಪರೀಕ್ಷೆ ನಡೆದಾಗ ಯಾರು ಇರ್ತಾರೆ ಅಂತ. ಪರೀಕ್ಷೆ ನಡೆದಾಗ 2004 ಬೈರಾಮ್ ಸಿಂಗ್ ಶೇಖಾವತ್ ಇರುತ್ತಾರೆ ಪರೀಕ್ಷೆ ನಡೆದಾಗ. ಈ ಪ್ರಸ್ತುತ ಯಾರಿದ್ದಾರೆ ಅಂತಂದರೆ ವೆಂಕಯ್ಯ ನಾಯ್ಡು ಅವರು ಪ್ರಸ್ತುತ ಭಾರತ ಉಪರಾಷ್ಟ್ರಪತಿ. ವ್ಯಕ್ತಿಗತ ನೋಡೋದಾದರೆ 13ನೇ ಉಪರಾಷ್ಟ್ರಪತಿ ನೋಡಿ ವೆಂಕಯ್ಯ ನಾಯ್ಡು ಅವರು 13ನೇ ಉಪರಾಷ್ಟ್ರಪತಿ. ಇವರ ಅಧಿಕಾರಾವಧಿ 2017 2022 ಅಧಿಕಾರದಲ್ಲಿರುತ್ತಾರೆ ವೆಂಕಯ್ಯ ನಾಯ್ಡು ಅವರು 2022. ಇನ್ನು ರಾಷ್ಟ್ರಪತಿ ಇರಬೇಕಂತ ತಿಳಿಸೋ ವಿಧಿ ಯಾವುದಂತಂದರೆ 63ನೇ ರಾಷ್ಟ್ರಪತಿ ತಿಳಿಸೋದು 52ದಾದರೆ ರಾಷ್ಟ್ರಪತಿ ತಿಳಿಸೋದು 52 ಆದರೆ ಉಪರಾಷ್ಟ್ರಪತಿ ಅದಕ್ಕೆ 11ನೇ ಆ್ಯಡ್ ಮಾಡಿ 63. ಇನ್ನು ಉಪರಾಷ್ಟ್ರಪತಿ ಚುನಾವಣೆ ಬಗ್ಗೆ ತಿಳಿಸೋ ವಿಧಿ ಯಾವುದಂತಂದರೆ 66ನೇ ವಿಧಿ ಉಪರಾಷ್ಟ್ರಪತಿಗಳ ಚುನಾವಣೆಗಳ ಬಗ್ಗೆ ತಿಳಿಸುತ್ತೆ 66ನೇ ವಿಧಿಯ ಪ್ರಕಾರ. ಇನ್ನು ಇವರ ಅಧಿಕಾರಾವಧಿ ತಿಳಿಸುವುದಂತಂದರೆ ಉಪರಾಷ್ಟ್ರಪತಿ ಅಧಿಕಾರಾವಧಿ 67ನೇ ವಿಧಿಯ ಪ್ರಕಾರ ಕೇವಲ 5 ವರ್ಷಗಳವರೆಗೆ ಅಧಿಕಾರಾವಧಿಯನ್ನು ಹೊಂದಿರುತ್ತಾರೆ ಉಪರಾಷ್ಟ್ರಪತಿಯವರು. 67ನೇ ವಿಧಿಯ ಪ್ರಕಾರ ಯಾವ ವಿಧಿಯ ಪ್ರಕಾರ 67ನೇ ವಿಧಿಯ ಪ್ರಕಾರ 5 ವರ್ಷ. ಇನ್ನು ರಾಜ್ಯಸಭೆ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ 89ನೇ ವಿಧಿಯ ಪ್ರಕಾರ. ಯಾವ ವಿಧಿಯ ಪ್ರಕಾರ? 89ನೇ ವಿಧಿಯ ಪ್ರಕಾರ ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ಥ್ಯಾಂಕ್ ಯು. ಒಂದು ವಿಶೇಷ ವಿಚಾರ ನೋಡಿ, ಇಲ್ಲಿ ನಾವು ಚರ್ಚಿಸಿರುವ ಉತ್ತರಗಳು ಆಫೀಸಿಯಲ್ ಕೀ ಉತ್ತರಗಳಾಗಿದ್ದು, ಆದರೆ ನಿಮಗೆ ಏನಾದರೂ ಯಾವುದೇ ಪ್ರಶ್ನೆಗಳ ಉತ್ತರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆ ಸಂಖ್ಯೆ ಮತ್ತು ನಿಮ್ಮ ಉತ್ತರವನ್ನು ಹಾಕಿ. ನಮ್ಮ ಐಡಾಸ್ ಫೋರಂ ತಂಡ ಇದನ್ನು ಚರ್ಚಿಸಿ ತಪ್ಪಾಗಿದ್ದಲ್ಲಿ ಹೊಸ ಉತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಕಟಿಸಲಾಗುವುದು. ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಬೇಕಾಗಿ ವಿನಂತಿ. ಥ್ಯಾಂಕ್ ಯು. ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸು 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿಗಳ ಅಳವಡಿಕೆಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು 29 ರುಪೀಸು, ಕಿಶೋರ 59 ರುಪೀಸ್ಗಳು, ತರುಣ 159 ರುಪೀಸ್ಗಳು. ಅದು ಸಾಧ್ಯವಾಗದೇ ಇದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು. ನೋಟ್, ಹೆಚ್ಚು ಬಂದ ಹಣವನ್ನು ಐಡಾಸ್ ಫೋರಂ ವತಿಯಿಂದ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ಸ್ ಮಾಡಿ, ಶೇರ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇದ್ದರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಎವ್ರಿ ಒನ್. ಗಾಡ್ ಬ್ಲೆಸ್ ಯು ಆಲ್.